हाय एवरीवन, सो एल्लरिगू नमस्कार। सो ई वीडियोदल्लि सब इन्स्पेक्टर मत्तु कॉन्स्टेबल एग्जाम्स गळ तयारी माड्ता इद्वि। सो नानु जास्ति टाइम वेस्ट माडल्ल, सो एल्लरिगू शेर माड्रि, अदे तर सब्स्क्राइब आग्रि। सो डैली नानु एनु माड्तीनि अंत अंद्रे वीडियोगळन्न फुल् व्यूअर्नेस् सहित नानु अप्लोड् माड्ता होग्तीनि। सो मिस् माड्कोळ्ळोके होग्बेड्रि, मिस् माड्कोंड्रे अंद्रे निमगे लास्, याकंद्रे अंत अंद्रे फुल् डीटेल् आगि नावु स्टडि माड्ता होग्तिर्तीवि। नोड्रि, फस्ट् भूमिय आकार मत्तु गात्र। भूमि याव शेप् अल्लिदे, ಭೂಮಿ ಯಾವ ಶೇಪ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಜಿಯೋಯಿಡ್ ಶೇಪ್ ಅಲ್ಲಿ ಇದೆ ಅಂತ ಹೇಳ್ತೀವಿ। ಜಿಯೋಯಿಡ್ ಶೇಪ್ ಅಲ್ಲಿ, ಜಿಯೋಯಿಡ್ ಶೇಪ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಧ್ರುವಗಳ ಬಳಿ ಚಪ್ಪಟೆಯಾಗಿದ್ದು ಅದಾದ ನಂತರ ಸಮಭಾಜಕ ವೃತ್ತದ ಬಳಿ ಉಬ್ಬಿದ ಶೇಪ್ ದಲ್ಲಿ ಇರುತ್ತೆ। ಧ್ರುವಗಳ ಬಳಿ ಚಪ್ಪಟೆಯಾಗಿರುತ್ತೆ, ಸಮಭಾಜಕ ವೃತ್ತದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ನಡುವೆ ಉಬ್ಬಿರುತ್ತೆ। ಸೊ ಅಂತ ಶೇಪ್ ಅನ್ನ ನಾವೇನಂತ ಕರಿತೀವಿ, ಜಿಯೋಯಿಡ್ ಶೇಪ್ ಅಂತ ಕರಿತೀವಿ। ಭೂಮಿ ಯಾವ ಶೇಪ್ ಅಲ್ಲಿ ಇದೆ ಆ ಶೇಪ್ ಅಲ್ಲಿ ಐತೆ, ಜಿಯೋಯಿಡ್ ಶೇಪ್ ಅಲ್ಲಿ ಐತೆ। ನೋಡ್ರಿ, ಭೂಮಿಯನ್ನ ಕನ್ಸಿಡರ್ ಮಾಡಿದ್ರೆ ಭೂಮಿಯ ಮೇಲೆ ಅತಿ ಎತ್ತರದ ಪ್ರದೇಶ ಅಥವಾ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀವಿ, ಎಲ್ರೂ ಈಸಿಯಾಗಿ ಗೊತ್ತು। ಅದಾದ ನಂತರ ತಗ್ಗಾದ ಪ್ರದೇಶ, ಅತಿ ತಗ್ಗಾದ ಪ್ರದೇಶ ಯಾವುದು? ಮರಿಯಾನ ಟ್ರೆಂಚ್ ಅಂತ ಹೇಳ್ತೀವಿ, ಮರಿಯಾನ ಟ್ರೆಂಚ್। ಮರಿಯಾನ ಟ್ರೆಂಚ್ ಎಲ್ಲಿ ಕಂಡು ಬರುತ್ತೆ? ಮರಿಯಾನ ಟ್ರೆಂಚ್ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುತ್ತೆ। ಪೆಸಿಫಿಕ್ ಸಾಗರದಲ್ಲಿ ಎಷ್ಟು ಇದು ಆಳವಾಗೈತೆ ಅಂತ ಹೇಳಿದ್ರೆ 11,033 ಮೀಟರ್ ಏನಂತಂದ ಹೇಳಿದ್ರೆ ಆಳವಾಗಿತ್ತು ಅಂದ್ರೆ 11 ಕಿಲೋಮೀಟರ್ ಆಳವಾಗಿತ್ತು ನಮ್ಮ ಮೌಂಟ್ ಎವರೆಸ್ಟ್ ಅನ್ನ ಈ ಟ್ರೆಂಚ್ ಅಲ್ಲಿ। ಸೊ ಓದ್ ಹಾಕಿದ್ರು ಕೂಡ ಏನಂತ ಹೇಳಿದ್ರೆ ಮುಚ್ಚಂಗಿಲ್ಲ, 8 ಕಿಲೋಮೀಟರ್ ಅಷ್ಟೇ, ಇನ್ನೂ 3 ಕಿಲೋಮೀಟರ್ಸ್ ಏನಿರುತ್ತೆ ಅಂತ ಇನ್ನೂ ಆಳ ಉಳಿಯುತ್ತೆ। ಅಷ್ಟು ಆಳವಾಗಿರೋ ಪ್ರದೇಶ ಏನಂತ ಹೇಳಿದ್ರೆ ನಮ್ಮ ಭೂಮಿ ಮೇಲೆ ಐತೆ, ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಮರಿಯಾನ ಟ್ರೆಂಚ್। ನೆನ್ಪಿಟ್ಕೊಳ್ರಿ, ಇವನ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಒಂದು ವಾಕ್ಯದಲ್ಲಿ। ಸೊ ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ಭೂಮಿಯ ವ್ಯಾಸ ಎಷ್ಟು? ಇಕ್ವೇಟರ್ ಅಲ್ಲಿ ಭೂಮಿಯ ವ್ಯಾಸ ಎಷ್ಟೈತೆ? 12,756 12,756। ಅದೇ ತರ ನೋಡ್ರಿ, ಧ್ರುವಗಳಿಂದ ಧ್ರುವಗಳಿಗೆ ಎಷ್ಟೈತೆ? 12,714। ಸೊ ಇವುಗಳನ್ನ ನಿಮ್ಗೆ ಕೇಳ್ಬಹುದು, ಕೇಳಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ತುಂಬಾ ಸಾರಿ ಕೇಳಿದ್ದಾರೆ। ಸಂಭಾಜ ವೃತ್ತದ ಬಳಿ ವ್ಯಾಸ ಎಷ್ಟೈತೆ? 12,756। ಅದಾದಂತ ಧ್ರುವಗಳ ಬಳಿ 12,714। ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬಹುದು, ಇವುಗಳ ನಡುವಿನ ವ್ಯತ್ಯಾಸ ಅಂತ ಕೇಳ್ಬಹುದು। ಭೂಮಿಯ ಸಂಭಾಜಕ ವೃತ್ತ ಮತ್ತು ಧ್ರುವಗಳ ನಡುವಿನ ವ್ಯಾಸದ ವ್ಯತ್ಯಾಸ ಎಷ್ಟು ಅಂತ ಕೇಳ್ಬೋದು। ವ್ಯತ್ಯಾಸ ಅಂತ ಕೇಳಿದ್ರೆ ಇವನ್ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 43 ಕಿಲೋಮೀಟರ್ ಎಷ್ಟಿದೆ ಅಂತ ಹೇಳಿದ್ರೆ 42 43 ಕಿಲೋಮೀಟರ್ ಏನಾಗತ್ತೆ ಅಂತ ಹೇಳಿದ್ರೆ ವ್ಯತ್ಯಾಸ ಬರುತ್ತೆ, 42 ಕಿಲೋಮೀಟರ್ ಏನಂತ ಹೇಳಿದ್ರೆ ವ್ಯತ್ಯಾಸ ಬರುತ್ತೆ। ನೆಕ್ಸ್ಟ್ ನೋಡ್ರಿ, ಅದೇ ತರ ಸುತ್ತಳತೆ ಅಂತ ಬಂದಾಗ, ಸುತ್ತಳತೆ ಸರ್ಕಮ್ಟನ್ಸ್ ನೋಡ್ರಿ ಎಷ್ಟು ಹೋಗತ್ತೆ? ಇಕ್ವೆಟೋರಿಯಲ್ ಹತ್ರ ಎಷ್ಟಿದೆ? 40,075। ಇಕ್ವೆಟೋರಿಯಲ್ ಹತ್ರ ಎಷ್ಟಿದೆ? 40,075। ಅದೇ ತರ ನೋಡ್ರಿ, ಧ್ರುವಗಳ ಬಳಿ ಎಷ್ಟಿದೆ? 40,008 ಕಿಲೋಮೀಟರ್ ಏನಂತ ಹೇಳಿದ್ರೆ ಸುತ್ತಳತೆ ಐತೆ। ಇವುಗಳ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂತ ನಿಮ್ ಕ್ವಶನ್ ಕೇಳ್ಬೋದು, ಎಷ್ಟಿದೆ ಅಂತಪ್ಪ ಹೇಳಿದ್ರೆ 76 ಕಿಲೋಮೀಟರ್ ಇಲ್ಲ 77 ಕಿಲೋಮೀಟರ್ ಏನಂತ ಹೇಳಿದ್ರೆ ವ್ಯತ್ಯಾಸ ಬರುತ್ತೆ। ಸೊ ಒಂದೊಂದು ಬುಕ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಸೊ ಅವುಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ, 76 ಕಿಲೋಮೀಟರ್ ಅಂತ ಹೇಳ್ತೀವಿ। ಸೊ ಅದೇ ತರ ನೋಡ್ರಿ, ನಾವು ಭೂಮಿಯನ್ನ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಭೂಮಿಯನ್ನ ಕನ್ಸಿಡರ್ ಮಾಡೋದು ಅಂತ ಹೇಳಿದ್ರೆ ಸಂಭಾಜಕ ವೃತ್ತವನ್ನ ಹೇಳಿದ್ವಿ, 0 ಡಿಗ್ರಿ ಸಂಭಾಜಕ ವೃತ್ತ। ಮೇಲ್ಗಡೆ ಇರೋ ಗೋಳಾರ್ಧವನ್ನ ಉತ್ತರ ಗೋಳಾರ್ಧ ಅಂತ ಕರಿತೀವಿ, ಕೆಳಗಡೆ ಇರೋದನ್ನ ದಕ್ಷಿಣ ಗೋಳಾರ್ಧ ಅಂತ ಕರಿತೀವಿ। ಟೋಟಲ್ ಆಗಿ ನಮ್ಮ ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟೈತೆ? 5,510 ಮಿಲಿಯನ್ ಚದರ ಕಿಲೋಮೀಟರ್ ಐತೆ, 510 ಮಿಲಿಯನ್ ಚದರ ಕಿಲೋಮೀಟರ್। ಇದರಲ್ಲಿ 71% ಏನೈತೆ? ವಾಟರ್ ಕೂಡ್ಕೊಂಡೈತೆ, ನೀರಿನಿಂದ ಆವೃತವಾಗಿದೆ। 71% ನೀರಿನಿಂದ ಆವೃತವಾಗಿದ್ರೆ ಇನ್ ಉಳಿದಿದ್ದು 29% ಏನೈತೆ ಅಂತ ಹೇಳಿದ್ರೆ ಭೂಭಾಗದಿಂದ ಕೂಡ್ಕೊಂಡೈತೆ। ನೋಡ್ರಿ, ಭೂಮಿ ಎಷ್ಟೈತೆ? ಓನ್ಲಿ 29% ಅಷ್ಟೇ ಐತೆ, ಉಳಿದಿದ್ದೇನೆ ಇದೆಲ್ಲ ಏನೈತಿ? ವಾಟರ್ ಐತೆ। ಸೊ ಇದನ್ನ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಅನುಪಾತ ಕೇಳ್ತಾರೆ, ತುಂಬಾ ಸರಿ ಕೇಳಿದಾರೆ, ಭೂಭಾಗ ಮತ್ತು ನೀರು। ಸೊ ಭೂಮಿ ಮೇಲೆ ಇರುವ ಭೂಭಾಗ ಮತ್ತು ಜಲರಾಶಿಗಳ ನಡುವಿನ ವಿಸ್ತೀರ್ಣದ ಅನುಪಾತ ಎಷ್ಟು ಅಂತ ಕೇಳಿದಾರೆ? 1:2.43 ಐತೆ। ಇದನ್ನ ನೆನ್ಪಿಟ್ಕೊಡ್ರಿ, ಅವೆಲ್ಲ ನೆನ್ಪಿಟ್ಕೊಳ್ಬೇಕಾಗಿಲ್ಲ, ಸಿಂಪಲ್ ಆಗಿದೆ, 1:2.43 ಏನಂತ ಹೇಳಿದ್ರೆ ಅನುಪಾತ ಐತೆ, ಭೂ ಮತ್ತು ಜಲರಾಶಿಗಳ ವಿಸ್ತೀರ್ಣದ ಅನುಪಾತ ಅಂತ ಹೇಳ್ತೀವಿ। ಸೊ ಅದಾದ ನಂತರ ನೋಡ್ರಿ, ನಾವಾಗ್ಲೇ ಹೇಳಿದ್ವಿ ಉತ್ತರ ಗೋಳಾರ್ಧ ಅಂತ ಬಂದಾಗ ಸೇಮ್ ಇದೆ ತರ, ಉತ್ತರ ಗೋಳಾರ್ಧದಲ್ಲಿ ನಾವು ಉತ್ತರ ಗೋಳಾರ್ಧವನ್ನ ಮಾತ್ರ ಕನ್ಸಿಡರ್ ಮಾಡಿದಾಗ ಇದರಲ್ಲಿ ಏನೈತೆ ಅಂದ್ರೆ 60% ಏನೈತೆ? ಭೂಭಾಗದಿಂದ ಕೂಡ್ಕೊಂಡೈತೆ। ನೀವು ಮ್ಯಾಪ್ ಅನ್ನ ನೋಡಿದ್ರೆ ಇಲ್ಲಿ ನೋಡ್ರಿ, ಸೊ ಮ್ಯಾಪ್ ಅನ್ನ ನೋಡಿದಾಗ ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ, ಸೊ ಈ ತರ ಇಕ್ವಟೋರಿಯಲ್ ಅನ್ನ ಹೇಳ್ತೀವಿ, 0 ಡಿಗ್ರಿ ಇಕ್ವಟೋರಿಯಲ್ ಹೇಳ್ತೀವಿ। ಸೊ ಇದು ಮೇಲ್ಗಡೆ ಏನಂತಂದ್ ಹೇಳಿದ್ರೆ ಉತ್ತರ ಗೋಳಾರ್ಧ, ಈ ಉತ್ತರ ಗೋಳಾರ್ಧವನ್ನು ಕನ್ಸಿಡರ್ ಮಾಡ್ರಿ, ಅತಿ ಹೆಚ್ಚು ಏನೈತೆ ಅಂತ ಹೇಳಿದ್ರೆ ಭೂಭಾಗ ಐತೆ। 60% ಏನಪ್ಪ ಆಯ್ತು ಅಂತಂದ್ ಹೇಳಿದ್ರೆ ಭೂಭಾಗ ಐತೆ, ಉಳಿದಿದ್ 40% ಏನಾಯ್ತು ಅಂತಂದ್ ಹೇಳಿದ್ರೆ ಜಲಭಾಗ ಐತೆ। ಭೂಭಾಗ ಜಾಸ್ತಿ ಇರೋದ್ರಿಂದ ಉತ್ತರ ಗೋಳಾರ್ಧವನ್ನ ಏನಂತ ಕರೀತಾರೆ? ಭೂಪ್ರಧಾನ ಗೋಳಾರ್ಧ ಅಂತ ಕರೀತಾರೆ। ಏನಂತ ಕರೀತಾರೆ?
ಭೂ ಪ್ರಧಾನ ಗೋಳಾರ್ಧ ಅಂತ ಕರೀತಾರೆ. ಸೊ ಅದೇ ತರ ನೋಡ್ರಿ, ದಕ್ಷಿಣ ಗೋಳಾರ್ಧವನ್ನ ಕನ್ಸಿಡರ್ ಮಾಡಿದ್ರೆ, ರೇಂಜ್ 0 ಡಿಗ್ರಿ ಅಂತ ಹೇಳ್ತೀವಿ ಇದನ್ನ. ಸೊ ಇದ್ರ ಕೆಳಗಡೆ ದಕ್ಷಿಣ ಗೋಳಾರ್ಧವನ್ನ ಕನ್ಸಿಡರ್ ಮಾಡಿದ್ವಿ ಅಂತಂದು ಹೇಳಿದ್ರೆ, ಸೊ ಇದರಲ್ಲಿ ಏನಾಯ್ತು ಅಂದ್ರೆ 81% ವಾಟರ್ ಇಂದ ಕೂಡ್ಕೊಂಡೈತೆ, ನೀರಿನಿಂದ 81% ನೀರಿನಿಂದ ಕೂಡ್ಕೊಂಡೈತೆ. ಉಳಿದಿದ್ದ 19% ಏನಂತಂದು ಹೇಳಿದ್ರೆ ಭೂಭಾಗದಿಂದ ಕೂಡ್ಕೊಂಡೈತೆ. ಸೊ ಇದರಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಜಲ ಪ್ರಧಾನ ಗೋಳಾರ್ಧ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಜಲ ಪ್ರಧಾನ ಗೋಳಾರ್ಧ. ಉತ್ತರ ಗೋಳಾರ್ಧವನ್ನ ಭೂ ಪ್ರಧಾನ ಗೋಳಾರ್ಧ ಅಂತ ಕರಿತೀವಿ, ಆಮೇಲೆ ದಕ್ಷಿಣ ಗೋಳಾರ್ಧವನ್ನ ಜಲ ಪ್ರಧಾನ ಗೋಳಾರ್ಧ ಅಂತ ಕರಿತೀವಿ. ನೋಡ್ರಿ, ನಂತರ ನಮ್ಮ ಭೂಮಿಯನ್ನ ನಾವೇನ್ ಮಾಡ್ತೀವಿ ಅಂತಂದು ಹೇಳಿದ್ರೆ, 7 ಖಂಡಗಳಾಗಿ ವಿಭಜನೆ ಮಾಡ್ತೀವಿ. 7 ಖಂಡಗಳಾಗಿ, ಆಮೇಲೆ ಮಹಾಸಾಗರಗಳಾಗಿ ವಿಭಜನೆ ಮಾಡ್ತೀವಿ. ಸೊ ಅದರಲ್ಲಿ ಖಂಡಗಳಂತ ಬಂದಾಗ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಯುರೋಪ್, ಏಷ್ಯಾ ಮತ್ತು ಆಸ್ಟ್ರೇಲಿಯಾ. ಈ ತರ ಏನಂತಂದು ಹೇಳಿದ್ರೆ 7 ಖಂಡಗಳಾಗಿ ವಿಭಜನೆ ಮಾಡ್ತೀವಿ. ಇದರಲ್ಲಿ ಅತಿ ದೊಡ್ಡ ಖಂಡ ಯಾವುದು? ಏಷ್ಯಾ. ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ. ಆಮೇಲೆ ಮಹಾಸಾಗರಗಳಂತ ಬಂದಾಗ ಸಾಗರಗಳನ್ನ ಯಾವ್ಯಾವ ಸಾಗರಗಳನ್ನಾಗಿ ಮಾಡ್ತೀವಿ? ಪೆಸಿಫಿಕ್ ಸಾಗರ, ಇಲ್ಲಿ ನೋಡ್ರಿ, ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಆಮೇಲೆ ಆರ್ಕ್ಟಿಕ್ ಓಷಿಯನ್, ಇಂಡಿಯನ್ ಓಷಿಯನ್, ಆಮೇಲೆ ಸದರ್ನ್ ಓಷಿಯನ್. ಈ ತರ ಏನಂತಂದು ಹೇಳಿದ್ರೆ ಮಹಾಸಾಗರಗಳಾಗಿ ವಿಂಗಡಣೆ ಮಾಡ್ತೀವಿ. ನಮ್ಗೆ ಇಲ್ಲಿ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರೆ ಅಂತಂದು ಹೇಳಿದ್ರೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಪೆಸಿಫಿಕ್ ಮಹಾಸಾಗರ ಯಾವ ಶೇಪ್ ಅಲ್ಲಿ ಇದೆ ಅಂತಂದು ಕೇಳಿದಾರೆ. ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ಪೆಸಿಫಿಕ್ ಮಹಾಸಾಗರ ಯಾವ ಶೇಪ್ ಅಲ್ಲಿ ಇದೆ? ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ಸೊ ನೀವು ಇಲ್ಲಿ ನೋಡಿರ್ಬಹುದು, ಈ ವಿಡಿಯೋದಲ್ಲಿ ಗೊತ್ತಾಗತ್ತೆ ನೋಡ್ರಿ. ಸೊ ಈ ತರ ಈ ಕಡೆ ಇದೆ, ಆಮೇಲೆ ಈ ಕಡೆ ಇದೆ. ಸೊ ಟೋಟಲ್ ಆಗಿ ನಾವು ಇದನ್ನ ನೋಡಿದ್ವಿ ಅಂತಂದು ಹೇಳಿದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ. ಸೊ ಅದಾದ ನಂತರ ನೋಡ್ರಿ, ಅಟ್ಲಾಂಟಿಕ್ ಯಾವ ಶೇಪ್ ಅಲ್ಲಿ ಇದೆ ಅಂತಂದು ಕೇಳಿದಾರೆ. ಎಸ್ ಶೇಪ್ ಅಲ್ಲಿ ಇದೆ. ಇವನ್ ನೆನ್ಪಿಟ್ಕೊಡ್ರಿ, ಇವು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾನು ಓನ್ಲಿ ಡೈರೆಕ್ಟ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಅದ್ರ ವಿವರಣೆಯೊಂದಿಗೆ ಅಷ್ಟೇ. ಸೊ ಏನು ಕೇಳದೆ ಇರೋದು, ಇಂಪಾರ್ಟೆಂಟ್ ಇಲ್ಲದೆ ಇರೋದನ್ನ ನಾನು ಹೇಳ್ತಾ ಇಲ್ಲ, ಜಸ್ಟ್ ಏನ್ ಇಂಪಾರ್ಟೆನ್ಸ್. ಸೊ ಇದ್ರಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ಬಹುದಷ್ಟೇ, ಇವನ್ನೇ ಕೇಳ್ತಾರಂತ ಇಲ್ಲ. ನೀವು ತುಂಬಾ ಸ್ಟಡಿ ಮಾಡ್ಬೇಕಾಗತ್ತೆ. ಅವಾಗ ಏನಂತಂತ ಹೇಳಿದ್ರೆ, ಒಂದ್ 5-6 ವಿಡಿಯೋ ನೋಡಿದ ತಕ್ಷಣನೋ ಇಲ್ಲ 10 ವಿಡಿಯೋ ನೋಡಿದ ತಕ್ಷಣನೋ ಯಾರು ಪಾಸ್ ಆಗಂಗಿಲ್ಲ. ಈಗ ಹೇಳ್ತಿರ್ತಾರ, ಜಸ್ಟ್ 30 ದಿನದಾಗ ಇಲ್ಲ ಒಂದ್ ವಿಡಿಯೋ ನೋಡ್ರಿ ಎಲ್ಲಾ ಕ್ವಶನ್ಸ್ ಗಳು ಇಲ್ಲೇ ಬರ್ತವೆ, ಹಂಗಂತ ಇಲ್ಲ. ಸೊ ಯಾರ್ದ ಹಣೆ ಬರ ಹೆಂಗಿರತ್ತೆ ಅಂತ ಹೇಳಕ್ ಬರಂಗಿಲ್ಲ. ಸೊ ಕರೆಕ್ಟ್ ಆಗಿ ನಾವು ಶ್ರದ್ಧೆಯಿಂದ ಸ್ಟಡಿ ಮಾಡಿದ್ರೆ ಮಾತ್ರ ಏನಾಗತ್ತೆ ಅಂತಂದು ಹೇಳಿದ್ರೆ, ನಾವು ಸ್ಟಡಿ ಮಾಡಬಹುದು. ಒಂದ್ ಸ್ವಲ್ಪ ಒಂದು 70-80% ಆದ್ರೂ ಸಿಲೆಬಸ್ ಅನ್ನ ನಾವು ಕವರ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನ ನಾನು ನಿಮ್ಗೆ ಟ್ರೈ ಮಾಡ್ತಿದ್ದೀನಿ. ನೋಡ್ರಿ, ಅಟ್ಲಾಂಟಿಕ್ ಯಾವ ಶೇಪ್ ಅಲ್ಲಿ ಇದೆ? ಎಸ್ ಶೇಪ್ ಅಲ್ಲಿ ಐತೆ. ಅದೇ ತರ ನೋಡ್ರಿ, ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ ಯಾವ ಶೇಪ್ ಅಲ್ಲಿ ಇದೆ? ಎಂ ಶೇಪ್ ಅಲ್ಲಿ ಇದೆ ಅಂತಂದು ಹೇಳ್ತೀವಿ. ಹಿಂದೂ ಮಹಾಸಾಗರ ಯಾವ ಶೇಪ್ ಅಲ್ಲಿ ಇದೆ? ಎಂ ಶೇಪ್ ಅಲ್ಲಿ ಇದೆ. ಈ ಮೂರು ಕ್ವಶನ್ಸ್ ಗಳನ್ನ ನಮ್ಗೆ ಏನಂತಂದು ಹೇಳಿದ್ರೆ ಕೇಳಿದಾರೆ. ಆಮೇಲೆ ಪೆಸಿಫಿಕ್ ಓಷಿಯನ್, ಪೆಸಿಫಿಕ್ ಮಹಾಸಾಗರ ಅಂತ ಬಂದಾಗ, ಸೊ ಇದ್ರ ವಿಶೇಷ ಏನಂತಂದು ಹೇಳಿದ್ರೆ, ಅತಿ ದೊಡ್ಡ ಮಹಾಸಾಗರ ಇದು, ಅತಿ ದೊಡ್ಡ ಓಷಿಯನ್. ಆಮೇಲೆ ಅತಿ ಆಳವಾದದ್ದು ಕೂಡ, ಅತಿ ಆಳವಾದ ಮತ್ತು ಅತಿ ದೊಡ್ಡವಾದ ಓಷಿಯನ್ ಯಾವ್ದಪ್ಪ, ಸಾಗರ ಯಾವ್ದಪ್ಪ ಅಂತಂದು ಹೇಳಿದ್ರೆ ಪೆಸಿಫಿಕ್ ಸಾಗರ ಅಂತಂದು ಹೇಳ್ತೀವಿ. ಸೊ ಅದೇ ತರ ನೋಡ್ರಿ, ಆರ್ಕ್ಟಿಕ್ ಅಂತ ಬಂದಾಗ ಇದ್ರದ್ದು ವಿಶೇಷ ಏನಪ್ಪಾ ಅಂತಂದು ಹೇಳಿದ್ರೆ, ಆರ್ಕ್ಟಿಕ್ ಓಷಿಯನ್ ಅಂತ ಬಂದಾಗ ಇದು ಅತಿ ಚಿಕ್ಕ, ಅತಿ ಚಿಕ್ಕದಾದ ಓಷಿಯನ್. ಆಮೇಲೆ ಕಡಿಮೆ ಆಳವನ್ನ ಹೊಂದಿರೋ ಓಷಿಯನ್ ಇದು, ಕಡಿಮೆ ಆಳವನ್ನು ಹೊಂದಿರುವ ಓಷಿಯನ್ ಆಗೈತೆ. ನೋಡ್ರಿ, ಇನ್ನೊಂದೇನಂತಂದು ಹೇಳಿದ್ರೆ, ನಾವು ಸ್ಟಡಿ ಮಾಡ್ಬೇಕಂದ್ರೆ ಕಂಪಲ್ಸರಿ ಮ್ಯಾಪ್ ಇಂದ ಸ್ಟಡಿ ಮಾಡಿ, ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಮ್ಯಾಪ್ ಇಲ್ಲ ಅಂತಂದು ಹೇಳಿದ್ರೆ ನಿಮ್ಗೆ ಗೊತ್ತೇ ಆಗಂಗಿಲ್ಲ. ಸೊ ಈ ತರ ಏನಂತಂದು ಹೇಳಿದ್ರೆ, ಮಹಾಸಾಗರ ಮತ್ತು ಖಂಡಗಳಾಗಿ ವಿಭಜನೆ ಮಾಡ್ತಾರೆ. ನೋಡ್ರಿ, ಇದಷ್ಟೇ ಅಲ್ಲ, ಇನ್ನು ನಾನು ಹೇಳ್ತಾ ಹೋಗ್ತೀನಿ, ಇದು ಸೆಕೆಂಡ್ ವಿಡಿಯೋ ಅಷ್ಟೇ, ಇನ್ನು ಡೀಟೇಲ್ ಆಗಿ ಇನ್ನು ಸ್ಟಡಿ ಮಾಡೋದು ಬಹಳ ಐತೆ. ಸೊ ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ಭೂಮಿಯ ಚಲನೆಗಳು. ಆಮೇಲೆ ನಾವೇನ್ ಮಾಡ್ತೀವಿ ಅಂತಂದು ಹೇಳಿದ್ರೆ, 1, 2, 3 ವಿಡಿಯೋ ನೋಡಿದ ತಕ್ಷಣ ಪಾಸ್ ಆಗಂಗಿಲ್ಲ. ನಾವು ಕರೆಕ್ಟ್ ಆಗಿ ಏನಂತಂದು ಹೇಳಿದ್ರೆ ಸ್ಟಡಿ ಮಾಡ್ಬೇಕಾಗತ್ತೆ. ಜಾಬ್ ತಗೋಬೇಕಂತಂದು ಹೇಳಿದ್ರೆ, ಒಂದ್ ಅದ್ರಲ್ಲಿರೋದು 50% 60% ಸಿಲೆಬಸ್ ಆದ್ರೂ ಕವರ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾವು ಒಂದು ಗುರಿಯನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಮೊದಲು ನಾವು ಇದನ್ನ ಆಗ್ಬೇಕು, PSI ಆಗ್ಬೇಕು, PC ಆಗ್ಬೇಕಂದು ಒಂದು ಗುರಿಯನ್ನ ಆಯ್ಕೆ ಮಾಡ್ಕೋಬೇಕು. ನಂತರ ಮಾರ್ಗದರ್ಶನಕ್ಕಾಗಿ ಗುರುವನ್ನ ಹುಡುಕ್ಬೇಕಾಗತ್ತೆ. ನೋಡ್ರಿ, ಮಹಾಭಾರತ ಕಾಲದಾಗೆಲ್ಲ ಗುರು ಪರಶುರಾಮರು ಏನ್ ಮಾಡುತ್ತಿದ್ರು ಅಂತಂದು ಹೇಳಿದ್ರೆ, ಮಹಾಮಹಿಮ ಭೀಷ್ಮರಿಗೆ ಮತ್ತು ಮಹಾದತ್ತಿ ಕರ್ಣನಿಗೆ ಏನ್ ಮಾಡ್ತಾರೆ ಅಂದ್ರೆ ವಿದ್ಯೆ ಕಲಿಸ್ತಾರೆ. ಬಟ್ ಅದ್ರ ಅದೇ ನೋಡ್ರಿ, ಪಾಂಡವರು ಮತ್ತು ಕೌರವರು ರಾಜಮರ್ಯಾದೆಯಿಂದ ಗುರು ದ್ರೋಣರ ಹತ್ರ ವಿದ್ಯೆಯನ್ನು ಕಲಿತಾರೆ. ಆದ್ರೆ ಅದರಲ್ಲಿ ಭೀಮ, ಅರ್ಜುನ, ದುರ್ಯೋಧನ, ಯುಧಿಷ್ಠರ ಕೆಲವು ಜನ ಏನಂತಂದು ಹೇಳಿದ್ರೆ ಮಹಾನ್ ವ್ಯಕ್ತಿಗಳಾಗ್ತಾರೆ. ಆದ್ರೆ ಶ್ರದ್ಧೆಯಿಂದ ಗುರುವಿನಲ್ಲಿ ಭಕ್ತಿ ಇಟ್ಟು ಏಕಲವ್ಯ ಕಾಡಿನಲ್ಲಿ ಏನ್ ಮಾಡ್ತಾನಂದ್ರೆ ಗುರುವಿನ ಮೂರ್ತಿಯನ್ನ ಸ್ಥಾಪಿಸಿ ವಿದ್ಯೆಯನ್ನ ಕಲಿತಾನ. ಅದ್ರಲ್ಲೂ ವಿದ್ಯೆಯಲ್ಲಿ ಅಸಂಭವವಾಗಿದ್ದ ಶಬ್ದವೇದಿ ವಿದ್ಯೆಯನ್ನ ಕಲಿತಾನ. ಅಂದ್ರೆ ಯಾವುದು ಇಂಪಾಸಿಬಲ್ ಇಲ್ಲ, ಒಬ್ಬ ಗುರು ಇರಬೇಕು, ಅದಾದ ನಂತರ ನಮಗ್ ಗುರಿ ಇರಬೇಕು. ಶ್ರದ್ಧೆಯಿಂದ ಏನ್ ಮಾಡ್ಬೇಕಂತಂದು ಹೇಳಿದ್ರೆ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ನೀವು ಮನ್ಯಾಗ ಕುತ್ಕೊಂಡು ಸ್ಟಡಿ ಮಾಡ್ತಿರೋ, ಇಲ್ಲ ಹೊಲ್ದಾಗ ಕುತ್ಕೊಂಡು ಸ್ಟಡಿ ಮಾಡ್ತಿರೋ, ಇಲ್ಲ ಗುಡ್ಸ್ಲಲ್ಲಿ ಸ್ಟಡಿ ಮಾಡ್ತಿರೋ, ಅದು ನಿಮಗ್ ಬಿಟ್ಟಿದ್ದು.
ಇಲ್ಲಿ ಹೊರಗಡೆ ಬಂದು ಇಲ್ಲ ರೂಮ್ ಮಾಡ್ಕೊಂಡು ಸಿಟಿ ಒಳಗಡೆ ಕಲಿತು ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ಅಪ್ಪ ಅಮ್ಮನ ದುಡ್ಡು ಖರ್ಚಾಗತ್ತೆ, ಎಲ್ಲಿಯಾದ್ರೂ ಕುತ್ಕೊಂಡು ಕಲೀರಿ. ಸೊ ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಶ್ರದ್ಧೆಯಿಂದ ಕಲಿಬೇಕಾಗತ್ತೆ. ನಿಮ್ಗೇನು ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ತುಂಬಾ ಜನ ಯೂಟ್ಯೂಬ್ ವಿಡಿಯೋಸ್ ಮಾಡಿ ಹಾಕಿರ್ತಾರ, ನೀವು ಗುರುವಿನ ಹತ್ರನ ಹೋಗಿ ಕಲಿಬೇಕಂತ ಇಲ್ಲ. ನೋಡ್ರಿ ಏಕಲವ್ಯ ಏನ್ ಮಾಡ್ದ, ಕಾಡ್ನೇ ಕಲಿತಾನ. ಸೊ ಮನೇಲೆ ಇದ್ಕೊಂಡು ನೀವು ಸ್ಟಡಿ ಮಾಡ್ಬೋದು, ಯೂಟ್ಯೂಬ್ ನೋಡ್ರಿ, ಅದಾದ ನಂತರ ಸರ್ಚ್ ಮಾಡ್ರಿ ಗೂಗಲ್ ಅಲ್ಲಿ, ನಿಮ್ಗೆಲ್ಲಾನು ಪ್ರತಿಯೊಂದನು ಸಿಗುತ್ತ. ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ಟೈಮು ಮತ್ತು ದುಡ್ಡು ಎರಡನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಸೊ ಇನ್ನೇನಂತಂದ್ ಹೇಳಿದ್ರೆ ಜಸ್ಟ್ 2 ಮಂತ್ ಒಟ್ಟಷ್ಟು ಉಳಿದೈತೆ. ಪಿ ಸಿ ಎಕ್ಸಾಮ್ ಆಗಿರ್ಬೋದು, ಅದಾದ ನಂತರ ಇವಾಗ ಆಲ್ರೆಡಿ ನಿಯರ್ ಬಂದಿದಾವ ಪಿ ಎಸ್ ಐ ಎಕ್ಸಾಮ್ಸ್ ಎಲ್ಲ. ಸೊ ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ ಭೂಮಿಯ ಚಲನೆಗಳು. ಭೂಮಿಯ ಚಲನೆಗಳು ಅಂತ ಬಂದಾಗ ಭೂಮಿಗೆ ಎಷ್ಟು ಚಲನೆಗಳಿದಾವ, 2 ಚಲನೆ ಇದಾವ. ಒಂದು ದೈನಿಕ ಚಲನೆ ಅಕ್ಷಭ್ರಮಣ ಅಂತ ಹೇಳ್ತೀವಿ, ಇನ್ನೊಂದು ವಾರ್ಷಿಕ ಚಲನೆ ಪರಿಭ್ರಮಣೆ ಅಂತಂದ ಹೇಳ್ತೀವಿ. ಸೊ ಫಸ್ಟ್ ಒಂದ್ ನೋಡ್ರಿ, ಭೂಮಿಯ ಅಕ್ಷಭ್ರಮಣ ದೈನಿಕ ಚಲನೆ. ದೈನಿಕ ಚಲನೆ ಅಂತ ಬಂದಾಗ ಟೋಟಲ್ ಟೈಮ್ ಎಷ್ಟು ಹೋಗುತ್ತೆ, 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗಳನ್ನ ಏನ್ ಮಾಡತ್ತೆ ಅಂತ ಹೇಳಿದ್ರೆ ಕಾಲವನ್ನ ತೆಗೆದುಕೊಳ್ಳುತ್ತೆ. ತನ್ ಸುತ್ತ ಸುತ್ತ ಹಾಕಕ್ ಭೂಮಿ ತನ್ ಸುತ್ತ ಹಾಕಕ್ ಏನ್ ಮಾಡತ್ತೆ, 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ಕಾಲವನ್ನ ತೆಗೆದುಕೊಳ್ಳುತ್ತೆ. ಆಮೇಲೆ ಇನ್ನೊಂದು ನಿಮ್ ಕ್ವಶನ್ ಕೇಳ್ತಾರೆ, ಇದರಲ್ಲಿ ಸ್ಪೀಡ್ ಕೇಳ್ತಾರೆ. ಸಂಭಾಜಕ ವೃತ್ತದ ಬಳಿ ಉಬ್ಬಿರೋದ್ರಿಂದ ಇಲ್ಲಿ ಏರಿಯಾ ಜಾಸ್ತಿ ಇರೋದ್ರಿಂದ ಇದ್ರ ಸ್ಪೀಡ್ ಏನಾಗತ್ತೆ ಅಂದ್ರೆ ಸಂಭಾಜಕ ವೃತ್ತದ ಬಳಿ ಜಾಸ್ತಿ ಇರುತ್ತೆ. ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 1670 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ನಮಗ್ ಗೊತ್ತಾಗಂಗಿಲ್ಲ ಅಷ್ಟೇ, ನಾವು ಎಕ್ಸ್ಪೀರಿಯನ್ಸ್ ಮಾಡಂಗಿಲ್ಲ. ಸಂಭಾಜಕ ವೃತ್ತದ ಬಳಿ ಭೂಮಿಯ ಚಲನೆಯ ವೇಗ ಎಷ್ಟಿರುತ್ತಪ್ಪ ಅಂತಂದ ಹೇಳಿದ್ರೆ 1670 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಅದೇ ತರ ನೋಡ್ರಿ, ಮುಂದ್ಗಡೆ ಹೋದಂಗ್ ಹೋದಂಗ್ ಏರಿಯಾ ಕಡಿಮೆ ಆಗ್ತಾ ಹೋಗುತ್ತೆ, ಆಮೇಲೆ ಅದ್ರ ಸ್ಪೀಡ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. 40 ಡಿಗ್ರಿ ಅಕ್ಷಾಂಶದಲ್ಲಿ ಎಷ್ಟಿರುತ್ತೆ, 1280 ಕಿಲೋಮೀಟರ್ ಇರುತ್ತೆ. ಅದಾದ ನಂತರ ನೋಡ್ರಿ 60 ಡಿಗ್ರಿ ಅಕ್ಷಾಂಶದಲ್ಲಿ ಎಷ್ಟಿರುತ್ತೆ, 518 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಆಮೇಲೆ ಧ್ರುವಗಳ ಬಳಿ ಎಷ್ಟಿರುತ್ತಪ್ಪ ಅಂತಂದ ಹೇಳಿದ್ರೆ 0 ಇರುತ್ತೆ. ನಮ್ಮ ಕ್ವಶನ್ ಧ್ರುವಗಳ ಬಳಿ ಕೇಳ್ಬೋದು, ಇಲ್ಲ ಅಂತಂದ ಹೇಳಿದ್ರೆ ಸಂಭಾಜಕ ವೃತ್ತದ ಬಳಿ. ಸಂಭಾಜಕ ವೃತ್ತದ ಬಳಿ 1670 ಕಿಲೋಮೀಟರ್ ಪರ್ ಅವರ್ ಇದ್ರೆ ಧ್ರುವಗಳ ಬಳಿ ಎಷ್ಟಿರುತ್ತೆ, ಭೂಮಿಯ ಚಲನೆಯ ವೇಗ 0 ಇರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಭೂಮಿ ಏನಾಯ್ತಂತ ಹೇಳಿದ್ರೆ 23.5 ಡಿಗ್ರಿ ಟಿಲ್ಟ್ ಆಗೈತೆ, ಓರೆ ಆಗೈತೆ ಅಂತಾನು ಹೇಳ್ತೀವಿ. ಇದನ್ನ ಇಷ್ಟು ಪಾಯಿಂಟ್ ಗಳನ್ನ ನೆನ್ಪಿಟ್ಬಿಟ್ಟು ನಮ್ಗೆ ಇನ್ ನೆಕ್ಸ್ಟ್ ಏನ್ ಕ್ವಶನ್ಸ್ ಕೇಳ್ತಾರ, ನಮಗ್ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರಪ್ಪ ಅಂತಂದ ಹೇಳಿದ್ರೆ, ಭೂಮಿಯ ದೈನಿಕ ಚಲನೆಯಿಂದ ಉಂಟಾಗುವ ಪರಿಣಾಮಗಳೇನು, ಭೂಮಿಯ ತನ್ ಸುತ್ತ ಸುತ್ತ ಹಾಕೋದ್ರಿಂದ ಏನೇನ್ ಉಂಟಾಗತ್ತ ನೋಡ್ರಿ. ತನ್ ಸುತ್ತ ಸುತ್ತ ಹಾಕೋದ್ರಿಂದ ಏನೇನಾಗತ್ತ, ಸೂರ್ಯ ಈ ಕಡೆ ಉದಯ ಆಗಿರ್ತಾನ, ಹಗಲು ರಾತ್ರಿಗಳು ಉಂಟಾಗ್ತವ. ಕ್ವಶನ್ ಏನ್ ಕೇಳ್ತಾರ, ಹಗಲು ರಾತ್ರಿಗಳು ಉಂಟಾಗಲು ಕಾರಣ ಏನು, ಆಪ್ಷನ್ ಕೊಡ್ತಾರ, ಅಕ್ಷಭ್ರಮಣದಿಂದ ಪರಿಭ್ರಮಣದಿಂದ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಕೊಡ್ತಾರ. ಯಾವುದು, ಅಕ್ಷಭ್ರಮಣದಿಂದ. ಭೂಮಿ ತನ್ ಸುತ್ತ ಸುತ್ತ ಹಾಕೋದ್ರಿಂದ ಹಗಲು ರಾತ್ರಿಗಳು ಉಂಟಾಗ್ತಾವ. ಸೆಕೆಂಡ್ ಒಂದ್ ಬರ್ಕೊಡ್ರಿ, ಮಾರುತ ದಿಕ್ಕಿಗಳಲ್ಲಿ. ಮಾರುತ ದಿಕ್ಕುಗಳಲ್ಲಿ ಏನಂತಂದ ಹೇಳಿದ್ರೆ ಬದಲಾವಣೆ ಆಗತ್ತೆ. ಸೊ ಏನ್ ಭೂಮಿ ಮೇಲೆ ಗಾಳಿ ಬೀಸುತ್ತಲ್ಲ ಅವಾಗಲೇ ಏನಂತಂದ ಹೇಳಿದ್ರೆ ಮಾರುತ ದಿಕ್ಕುಗಳಲ್ಲಿ ಬದಲಾವಣೆ ಆಗತ್ತೆ. ನಿರಂತರ ಮಾರುತಗಳು ಬೀಸ್ತಾವ, ಅದಾದ ನಂತರ ವಾಣಿಜ್ಯ ಮಾರುತಗಳು ಬೀಸ್ತಾವ, ಪ್ರತಿ ವಾಣಿಜ್ಯ ಮಾರುತಗಳು ಬೀಸ್ತಾವ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮಾರುತ ದಿಕ್ಕುಗಳಲ್ಲಿ ಬದಲಾವಣೆ ಆಗತ್ತೆ. ಆಮೇಲೆ ಸಾಗರ ಪ್ರವಾಹಗಳ ದಿಕ್ಕುಗಳಲ್ಲಿ ಬದಲಾವಣೆ ಆಗತ್ತೆ. ಸಾಗರ ಪ್ರವಾಹಗಳು ಓಷಿಯನ್ಸ್ ಅಲ್ಲಿ ಏನಂತಂದ ಹೇಳಿದ್ರೆ ಪ್ರವಾಹಗಳು ಕರೆಂಟ್ಸ್ ಬಿಡುಗಡೆ ಆಗ್ತಾವ, ಪ್ರವಾಹ ಅಲೆಗಳು ಬಿಡುಗಡೆ ಆಗ್ತಾವ, ಅವುಗಳೇನಂತಂದ ಹೇಳಿದ್ರೆ ಸೊ ಅವುಗಳ ದಿಕ್ಕು ಬದಲಾವಣೆ ಆಗತ್ತೆ. ನೆಕ್ಸ್ಟ್ ಪೂರ್ವ ಪಶ್ಚಿಮ ದಿಕ್ಕುಗಳ ಪರಿಕಲ್ಪನೆ, ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳ ಪರಿಕಲ್ಪನೆ, ದಿಕ್ಕುಗಳ ಪರಿಕಲ್ಪನೆ ಅಂತ ಹೇಳ್ತೀವಿ. ಆಮೇಲೆ ಮತ್ತು ಸಮುದ್ರ ಸಾಗರಗಳಲ್ಲಿ ಏನಾಗತ್ತ, ಉಬ್ಬರವಿಳಿತಗಳು ಉಂಟಾಗ್ತವ. ಸೂರ್ಯ ಮತ್ತು ನಕ್ಷತ್ರಗಳು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಮುಳುಗಿದಂತೆ ಭಾಸವಾಗ್ತವ. ಸೂರ್ಯ ಆಗಿರ್ಬೋದು ಅಥವಾ ನಕ್ಷತ್ರಗಳಾಗಿರ್ಬೋದು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಮುಳುಗಿದಂತೆ ಏನಾಗತ್ತೆ ಅಂತ ಹೇಳಿದ್ರೆ ಭಾಸವಾಗುತ್ತೆ. ಇಷ್ಟೇನಂತಂದ ಹೇಳಿದ್ರೆ ಭೂಮಿಯ ದೈನಿಕ ಚಲನೆಯಿಂದ ಉಂಟಾಗುವ ಪರಿಣಾಮಗಳು, ಇವುಗಳನ್ನೇ ನಮ್ಮ ಕ್ವಶನ್ ಗಳನ್ನ ಕೇಳ್ತಾರ. ಸೊ ಇವುಗಳೇನಂತಂದ ಹೇಳಿದ್ರೆ ಸೈಡ್ ಸಪರೇಟ್ ಆಗಿ ಬರೆದಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ವಾರ್ಷಿಕ ಚಲನೆ, ಭೂಮಿಯ ವಾರ್ಷಿಕ ಚಲನೆ. ಭೂಮಿ ಸೂರ್ಯನ ಸುತ್ತ ಸುತ್ತ ಹಾಕೋದ್ರಿಂದ ಏನೇನಾಗತ್ತೆ, ಫಸ್ಟ್ ನೋಡ್ರಿ, ಭೂಮಿ ಸೂರ್ಯನ ಸುತ್ತ ಹೆಂಗ್ ಸುತ್ತ ಹಾಕತ್ತೆ, ದೀರ್ಘ ವೃತ್ತಾಕಾರದಲ್ಲಿ. ನೋಡ್ರಿ ಮೋದಿ, ಎಲಿಪ್ಟಿಕಲ್ ಕಕ್ಷ ಅಂತ ಹೇಳ್ತೀವಿ. ದೀರ್ಘ ವೃತ್ತಾಕಾರ ಕಕ್ಷೆಯಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಸೂರ್ಯನ ಸುತ್ತ ಭೂಮಿ ಸುತ್ತ ಹಾಕತ್ತೆ. ಟೈಮ್ ಎಷ್ಟು ತಗೊಳತ್ತೆ, 365.25 ದಿನಗಳನ್ನ ತಗೊಳತ್ತೆ. 365.25 ದಿನಗಳನ್ನ ಸೂರ್ಯನ ಸುತ್ತ ಹಾಕಕ್ ತಗೊಳತ್ತೆ. ಇದರಲ್ಲೇ ಏನಂತಂದ ಹೇಳಿದ್ರೆ ಎಕ್ಸ್ಟ್ರಾ ಬರುತ್ತೆ ನೋಡ್ರಿ, 2π 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 ಎಕ್ಸ್ಟ್ರಾ ಬರುತ್ತೆ. ಪ್ರತಿ 4 ವರ್ಷಕ್ಕೊಮ್ಮೆ ಏನಂತಂದ ಹೇಳಿದ್ರೆ ಅಧಿಕ ವರ್ಷ ಬರುತ್ತೆ, ಲೀಪ್ ಇಯರ್ ಅಂತ ಹೇಳ್ತೀವಿ. ಅಧಿಕ ವರ್ಷ 366 ದಿನಗಳು ಬರ್ತಾವ. ಸೊ ಇದನ್ನ ಯಾಕೆ ಮಾಡ್ಕೊಂಡಿವಿ ಅಂತಂದ ಹೇಳಿದ್ರೆ, ಲೀಪ್ ಇಯರ್ ಆಡಳಿತಕ್ಕೋಸ್ಕರ. ಸೊ ಅದಾದ ನಂತರ ನೋಡ್ರಿ,
ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಎಷ್ಟು ಅಂತ ಕೇಳ್ಬೋದು ನಿಮ್ಗೆ. ಎವರೇಜ್ ಎಷ್ಟಿದೆ ಅಂತಂದ ಹೇಳಿದ್ರೆ 150 ಮಿಲಿಯನ್ ಕಿಲೋಮೀಟರ್. ಎಷ್ಟಿದೆಯಪ್ಪ ಅಂತಂದ ಹೇಳಿದ್ರೆ 150 ಮಿಲಿಯನ್ ಕಿಲೋಮೀಟರ್ ಐತೆ. ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಇತರ ಪರಿಣಾಮಗಳು ಏನ್ ಕೇಳ್ಬೋದು. ಅದಕ್ಕಿಂತ ಮುಂಚೆ ಏನಂತಂದ ಹೇಳಿದ್ರೆ ಎಪಿಹೆಲಿನ್ ಮತ್ತು ಪೆರಿಹೆಲಿನ್ ಅಂತಂದು ಎರಡು ಕ್ವಶನ್ ಕೇಳ್ತಾರೆ. ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನ ಏನಿದು ಉಚ್ಚ ಸ್ಥಾನ ಅಂತಂದ ಹೇಳಿದ್ರೆ, ಉಚ್ಚ ಸ್ಥಾನ ಅಂತಂದ ಹೇಳಿದ್ರೆ ಭೂಮಿ ಸೂರ್ಯನ ಸುತ್ತ ಹತ್ತಾ ಹತ್ತಾ ಹತ್ತ ಏನಂತಂದ ಹೇಳಿದ್ರೆ ದೂರ ಹೋಗೋದು. ಸೂರ್ಯನ ಬಿಟ್ಟೇನಂತಂದ ಹೇಳಿದ್ರೆ ದೂರ ಹೋಗೋದು. ಸೊ ಎಷ್ಟು ಕಿಲೋಮೀಟರ್ ಇರುತ್ತೆ ಅಂತಂದ ಹೇಳಿದ್ರೆ 152 ಮಿಲಿಯನ್ ಕಿಲೋಮೀಟರ್ ದೂರ ಏನಾಗುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಉಚ್ಚ ಸ್ಥಾನ ಅಂತ ಕರಿತೀವಿ. ಏನಂತ ಕರಿತೀವಿ? ಉಚ್ಚ ಸ್ಥಾನ, ಎಪಿಹೆಲಿನ್ ಅಂತ ಕರಿತೀವಿ. ಇದು ಯಾವ ದಿನದಿಂದ ಸಂಭವಿಸುತ್ತೆ ಅಂತ ಕೇಳ್ತಾರೆ. ಯಾವ ದಿನ ಸಂಭವಿಸುತ್ತೆ ಅಂತಂದ ಹೇಳಿದ್ರೆ ಜುಲೈ ನಾಲ್ಕನೇ ತಾರೀಕು ಭೂಮಿ ಸೂರ್ಯನ್ ಬಿಟ್ಟು ಬಹಳ ದೂರ ಇರ್ತಾನ. ಅದನ್ನ ನಾವೇನಂತ ಕರಿತೀವಿ? ಉಚ್ಚ ಸ್ಥಾನ ಅಥವಾ ಎಪಿಹೆಲಿನ್ ಅಂತ ಕರಿತೀವಿ. ಎಷ್ಟು ಕಿಲೋಮೀಟರ್? 152 ಮಿಲಿಯನ್ ಕಿಲೋಮೀಟರ್. ಅದೇ ತರ ನೋಡ್ರಿ, ಸೂರ್ಯನ್ ಸುತ್ತ ಹಾಕ್ತಾ ಹಾಕ್ತಾ ಏನಂತಂದ ಹೇಳಿದ್ರೆ ಭೂಮಿ ಸಮೀಪ ಬರುತ್ತೆ. ಸೂರ್ಯನ್ ಸಮೀಪ ಬರುತ್ತೆ ಅಂದ್ರೆ ಬಹಳ ಸಮೀಪ ಬರಂಗಿಲ್ಲ, ಸ್ವಲ್ಪ. ಸೊ ಅದೆಷ್ಟು ಅಂತಂದ ಹೇಳಿದ್ರೆ 147 ಮಿಲಿಯನ್ ಕಿಲೋಮೀಟರ್. 147 ಮಿಲಿಯನ್ ಕಿಲೋಮೀಟರ್ ಅಷ್ಟೇ ಏನಂತ ಹೇಳಿದ್ರೆ ಭೂಮಿ ಸೂರ್ಯನ ಸಮೀಪ ಬರುತ್ತೆ. ಇದನ್ನ ನಾವೇನಂತ ಕರಿತೀವಿ? ನೀಚ ಸ್ಥಾನ ಅಂತ ಕರಿತೀವಿ. ಏನಂತ ಕರಿತೀವಿ? ನೀಚ ಸ್ಥಾನ, ಪೆರಿಹೆಲಿನ್ ಅಂತ ಕರಿತೀವಿ. ಸೊ ಇದು ಯಾವ ದಿನ ಸಂಭವಿಸುತ್ತ? ಜನವರಿ 3ನೇ ತಾರೀಕು. ಇವ್ ನೆನ್ಪಿಟ್ಕೊಳ್ರಿ, ಜನವರಿ 3 ಮತ್ತು ಜುಲೈ 4 ಯಾವ ದಿನದಿಂದ ಸಂಭವಿಸುತ್ತ ಅಂತ ಕೇಳ್ತಾರೆ. 152 ಮಿಲಿಯನ್ ಕಿಲೋಮೀಟರ್ ಉಚ್ಚ ಸ್ಥಾನ ಆದ್ರೆ, 147 ಮಿಲಿಯನ್ ಕಿಲೋಮೀಟರ್ ನೀಚ ಸ್ಥಾನ. ಎವರೇಜ್ ಡಿಸ್ಟೆನ್ಸ್ ಎಷ್ಟೈತೆ ಸೂರ್ಯ ಮತ್ತು ಭೂಮಿ ನಡುವೆ? 150 ಮಿಲಿಯನ್ ಕಿಲೋಮೀಟರ್ ಅಂತ ಹೇಳ್ತೀವಿ ಎವರೇಜ್ ಇದು. ಆಮೇಲೆ ನೋಡ್ರಿ, ಸೂರ್ಯನ ಸುತ್ತ ಹಾಕೋದ್ರಿಂದ, ನಮ್ಮ ಭೂಮಿ ಸೂರ್ಯನ ಸುತ್ತ ಹಾಕೋದ್ರಿಂದ ಏನೇನು ಉಂಟಾಗುತ್ತೆ, ಯಾವ ಪರಿಣಾಮಗಳು ಉಂಟಾಗ್ತವೆ? ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ ಋತುಗಳು ಉಂಟಾಗ್ತವೆ. ಋತುಗಳು ಉಂಟಾಗ್ತವ. ಸೊ ಅದೇ ನೋಡ್ರಿ, ಮಳೆಗಾಲ, ಚಳಿಗಾಲ, ವಸಂತ ಕಾಲ ಏನಂತಂದ್ರೆ ಈ ತರ ಋತುಗಳು ಉಂಟಾಗ್ತವ. ಆಮೇಲೆ ಇನ್ನೊಂದೇನಾಗ್ತ, ಉಷ್ಣಾಂಶ ವಲಯಗಳಾಗ್ತವ. ಇನ್ನೊಂದು ಉಷ್ಣಾಂಶ ವಲಯಗಳು. ನಮ್ ಭೂಮಿಯನ್ನ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ, ಇಲ್ಲಿ ನೋಡ್ರಿ, ಸಮೀಪ ಬರೋದ್ರಿಂದ ಏನಾಗುತ್ತೆ, ಸೂರ್ಯನ ಬಿಸಿಲು ಜಾಸ್ತಿ ಬರುತ್ತೆ. ದೂರ ಹೋಗೋದ್ರಿಂದ ಸೂರ್ಯನ ಬಿಸಿಲು ಸ್ವಲ್ಪ ಕಡಿಮೆ ಬರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ ಹೇಳಿದ್ರೆ ವಲಯಗಳಾಗಿ ಡಿವೈಡ್ ಆಗ್ತಾವ, ಚೇಂಜಸ್ ಆಗ್ತಾವ. ಅದನ್ನ ನಾವೇನಂತ ಕರಿತೀವಿ? ಫಸ್ಟ್ ಒಂದು ಉಷ್ಣವಲಯ ಅಂತ ಹೇಳ್ತೀವಿ. ಸಂಭಾಜ ಕೃತದ ಬಳಿ ಇರೋದನ್ನ ನಾವೇನಂತ ಕರಿತೀವಿ? ಉಷ್ಣವಲಯ ಅಂತ ಕರಿತೀವಿ. ಅದ್ರ ಮೇಲ್ಗಡೆ ಇರೋದನ್ನ ನಾವೇನಂತ ಕರಿತೀವಿ? ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ಸಮಶೀತೋಷ್ಣ ವಲಯ ಎರಡು ಕಡೆ ಸೈಡ್. ಆಮೇಲೆ ಮೇಲ್ಗಡೆ ಇರೋದು, ಧ್ರುವಗಳ ಬಳಿ ಇರೋದನ್ನ ನಾವೇನಂತ ಕರಿತೀವಿ? ಶೀತ ವಲಯ ಅಂತ ಕರಿತೀವಿ. ಸೊ ಇವುಗಳ ಮೇಲೆ ಕ್ವಶನ್ಸ್ ಗಳು ಬಂದಾಗ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಉಷ್ಣವಲಯಗಳಾಗಿ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಚೇಂಜಸ್ ಮಾಡ್ತಾರ. ನೋಡ್ರಿ, ಇಲ್ಲಿ ನಾವು ಹೇಳಿದೀವಿ ನೋಡ್ರಿ, ಹಗಲು ಮತ್ತು ರಾತ್ರಿ ಉಂಟಾಗ್ತಾವ. ಆಮೇಲೆ ರೆವಲ್ಯೂಷನ್ ಇಂದ, ಪರಿಭ್ರಮಣಿಂದ ಏನಾಗುತ್ತೆ, ಋತುಗಳು ಉಂಟಾಗ್ತಾವ. ಸ್ಪ್ರಿಂಗು, ಸಮ್ಮರು, ವಿಂಟರು ಈ ತರ ಅಂತಂದ ಹೇಳಿ ಆಮೇಲೆ ಉಷ್ಣವಲಯಗಳಾಗಿ ಉಂಟಾಗ್ತಾವ. ನೆಕ್ಸ್ಟ್ ನೋಡ್ರಿ ಕ್ವಶನ್, ಕ್ಷುದ್ರ ಗ್ರಹಗಳ ಬಗ್ಗೆ. ಕ್ಷುದ್ರ ಗ್ರಹಗಳು ಏನಿದು? ಕ್ಷುದ್ರ ಗ್ರಹಗಳು ಅಂತಂದ ಹೇಳಿದ್ರೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಇರುವ ಚಿಕ್ಕ ಚಿಕ್ಕ ಆಕಾಶ ಕಾಯಗಳನ್ನ ನಾವೇನಂತ ಕರಿತೀವಿ? ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡು ಬರುವ ಚಿಕ್ಕ ಚಿಕ್ಕ ಆಕಾಶ ಕಾಯಗಳನ್ನ ಕ್ಷುದ್ರ ಗ್ರಹಗಳಂತ ಕರಿತೀವಿ. ಇವು ಯಾವ್ದ್ರಿಂದ ಮಾಡಲ್ಪಟ್ಟಿರ್ತಾವ? ಲೋಹ ಮತ್ತು ಶಿಲೆಗಳಿಂದ, ಕಲ್ಲುಗಳಿಂದ, ಲೋಹ ಮತ್ತು ಶಿಲೆಗಳಿಂದ ಮಾಡಲ್ಪಟ್ಟಿರ್ತಾವ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರೆ ಅಂತಂದ ಹೇಳಿದ್ರೆ, ಯಾವ್ದ್ರ ನಡುವೆ ಐತೆ ಅಂತಂದೇಳಿ ಮಂಗಳ ಮತ್ತು ಗುರು ಗ್ರಹ ಅಂತ ಹೇಳಿದ್ವಿ. ಆಮೇಲೆ ಕ್ಷುದ್ರ ಗ್ರಹಗಳಲ್ಲಿ ಅತಿ ದೊಡ್ಡ ಕ್ಷುದ್ರ ಗ್ರಹ ಯಾವ್ದು ಅಂತ ಕೇಳ್ತಾರೆ? ಸಿರೀಸ್. ಸಿರೀಸ್ ಏನಂತಂದ ಹೇಳಿದ್ರೆ ಇದು ಅತಿ ದೊಡ್ಡ ಕ್ಷುದ್ರ ಗ್ರಹ. ಆಮೇಲೆ ವೆಸ್ತ ಬರುತ್ತ, ಪಲ್ಲಾಸ್ ಬರುತ್ತ, ಹೈಜಿಯಾ ಬರುತ್ತವ. ಸೊ ಮೇನ್ ಇಂಪಾರ್ಟೆಂಟ್ ಸಿರೀಸ್ ಕ್ಷುದ್ರ ಗ್ರಹ ಏನಂತಂದ ಹೇಳಿದ್ರೆ ಎಲ್ಲಾ ಕ್ಷುದ್ರಗಳಲ್ಲಿ ಅತಿ ದೊಡ್ಡ ಕ್ಷುದ್ರ ಗ್ರಹ. ಇವು ಗುರು ಮತ್ತು ಮಂಗಳ ಗ್ರಹಗಳ ನಡುವೆ ಕಂಡು ಬರ್ತಾವ. ಆಮೇಲೆ ಇನ್ನೊಂದು ನೋಡ್ರಿ, ಸೀರಿಯಸ್ ಅಂತ ಬರುತ್ತೆ. ಸಿರೀಸು ಮತ್ತು ಸೀರಿಯಸ್ ನಡುವೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡ್ರಿ. ಸೀರಿಯಸ್ ಏನಂತಂದ ಹೇಳಿದ್ರೆ ಇದೊಂದು ನಕ್ಷತ್ರ, ಅತಿ ಪ್ರಕಾಶಮಾನವಾದ ನಕ್ಷತ್ರ ಅಂತ ಹೇಳ್ತೀವಿ. ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವ್ದು ಅಂತಂದ ಹೇಳಿದ್ರೆ ಸೀರಿಯಸ್. ಸಿರೀಸ್ ಅಂದ್ರೆ ಕ್ಷುದ್ರ ಗ್ರಹ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಸರೋವರಗಳ ಬಗ್ಗೆ. ಸೊ ಪ್ಲಾಯ ಸರೋವರಗಳು ಅಂದ್ರೆ ಏನು ಅಂತ ಕೇಳಿದ್ರು. ಪ್ಲಾಯ ಸರೋವರಗಳು, ಪ್ಲಾಯ ಸರೋವರಗಳು ಅಂತಂದ ಹೇಳಿದ್ರೆ ನಮ್ ಇಂಡಿಯಾ ಥಾರ್ ಮರುಭೂಮಿಯಲ್ಲಿ ಇದೆ ನೋಡ್ರಿ. ರಾಜಸ್ಥಾನ, ಗುಜರಾತ್, ಪಂಜಾಬ್, ಹರಿಯಾಣ ಈ ನಾಲ್ಕು ರಾಜ್ಯಗಳಲ್ಲಿ ಏನಂತಂದ ಹೇಳಿದ್ರೆ ಥಾರ್ ಮರುಭೂಮಿ ಕಂಡು ಬರುತ್ತೆ. ಈ ಥಾರ್ ಮರುಭೂಮಿಯಲ್ಲಿ ಕಂಡು ಬರುವ ಉಪ್ಪಿನ ಸರೋವರಗಳನ್ನ, ಉಪ್ಪಿನ ಸರೋವರಗಳನ್ನ, ಸಾಲ್ಟ್ ಲೇಕ್ಸ್ ಗಳನ್ನ ಏನಂತ ಕರೀತಾರ? ಪ್ಲಾಯ ಸರೋವರಗಳಂತ ಕರೀತಾರ. ನೆನ್ಪಿಟ್ಕೊಡ್ರಿ, ಇದು ಕ್ವಶನ್ ಕೇಳಿದಾರ. ಥಾರ್ ಮರುಭೂಮಿಯಲ್ಲಿ ಕಂಡು ಬರುವ ಉಪ್ಪಿನ ಸರೋವರಗಳನ್ನ ಪ್ಲಾಯ ಸರೋವರಗಳು ಅಂತ ಕರೀತಾರ. ಉದಾಹರಣೆಗಳು ಯಾವ್ಯಾವು? ಸಾಂಬಾರು, ನಳು, ದಿದ್ವಾನು,
ಆಮೇಲೆ ಸಾರ್ಗೋಲ್ ಅಂತಂದು ಹೇಳಿ ಒಂದ್ ನಾಲ್ಕೈದು ಬರ್ತಾವ, ಸೊ ಅವ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಪುಷ್ಕರನು ಬರುತ್ತ, ಸಾಂಬಾರು, ದಿದ್ವಾನು, ಸಾರ್ಗೋಲು, ನಳು, ಈ ತರ ಏನಂತಂದು ಹೇಳಿದ್ರೆ ಇಂಪಾರ್ಟೆಂಟ್ ಸರೋವರಗಳು. ಇವು ಉಪ್ಪಿನ ಸರೋವರಗಳಾಗಿದಾವ, ತಾರ್ ಮರುಭೂಮಿಯಲ್ಲಿ ಕಂಡು ಬರ್ತಾವ, ಅದಕ್ಕೋಸ್ಕರ ಇವುಗಳನ್ನ ಏನಂತ ಕರೀತಾರ, ಪ್ಲಾಯಾ ಸರೋವರಗಳು ಅಂತ ಕರೀತಾರ. ತಾರ್ ಡೆಸರ್ಟ್ ಇಲ್ಲಿ ಐತೆ ನೋಡ್ರಿ. ಸೊ ಇದನ್ನ ಪಾಕಿಸ್ತಾನದಲ್ಲಿ ಏನಂತ ಕರೀತಾರ ಅಂದ್ರೆ ಮರುಸ್ಥಲಿ ಅಂತ ಕರೀತಾರ, ಪಾಕಿಸ್ತಾನದಲ್ಲಿ ಏನಂತ ಕರೀತಾರ. ಆಮೇಲೆ ಅಲ್ಲಿ ತಾರ್ ಮರುಭೂಮಿ ರಾಜಸ್ಥಾನ ಗುಜರಾತ್ ಅಲ್ಲಿ ಅಲ್ಲಿಯ ಅಂದ್ರೆ ಹಳ್ಳಿ ಜನ ಏನಂತ ಕರೀತಾರ ಅಂದ್ರೆ ಇದನ್ನ ಮರುಸ್ಥಲಿ ಅಂತ ಕರೀತಾರ. ಸೊ ನಾವು ತಾರ್ ಡೆಸರ್ಟ್ ಅಂತ ಕರಿತೀವಿ ನೋಡ್ರಿ. ಅದೇ ತರ ಇನ್ನೊಂದು ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳ್ತಾರ, ಡೆಸರ್ಟ್ಸ್ ಅಂತ ಬಂದಾಗ ಮರುಭೂಮಿಗಳಂತ ಬಂದಾಗ ಅತಿ ದೊಡ್ಡ ಮರುಭೂಮಿ ಯಾವುದು? ಸೊ ಅತಿ ದೊಡ್ಡ ಮರುಭೂಮಿ ಯಾವ್ದಂತ ನಿಮ್ಗೆ ಐತ ಕ್ವಶನ್ ನೋಡ್ರಿ, ಆನ್ಸರ್ ನೋಡ್ರಿ. ಅತಿ ದೊಡ್ಡ ಮರುಭೂಮಿ ಯಾವುದು? ಆಮೇಲೆ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು? ಉಷ್ಣ ಮರುಭೂಮಿ ಬೇರೆ, ಅತಿ ದೊಡ್ಡ ಮರುಭೂಮಿ ಬೇರೆ. ಅತಿ ದೊಡ್ಡ ಮರುಭೂಮಿ ಅಂತ ಬಂದಾಗ ಉಷ್ಣ ಮತ್ತು ಶೀತ ಎರಡನ್ನೂ ಸೇರಿಸಬೇಕಾಗತ್ತೆ, ಅವಾಗ ದೊಡ್ಡ ಮರುಭೂಮಿ ಬರುತ್ತೆ. ಆಮೇಲೆ ಉಷ್ಣ ಮರುಭೂಮಿ ಅಂತ ಬಂದಾಗ ಸಹರಾ ಬರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ನೋಡ್ರಿ, ನಮ್ಮ ಭಾರತ ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವ್ದಪ್ಪ ಅಂತಂದು ಹೇಳಿದ್ರೆ ಉಲಾರ್ ಸರೋವರ. ಯಾವ್ದಪ್ಪ ಅಂತಂದು ಹೇಳಿದ್ರೆ ಉಲಾರ್ ಸರೋವರ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಆಮೇಲೆ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಸಾಲ್ಟ್ ಲೇಕ್. ಉಪ್ಪು ನೀರಿನ ಸರೋವರ ಯಾವ್ದು ಅಂತಂದು ಹೇಳಿದ್ರೆ ಚಿಲ್ಕಾ ಲೇಕ್ ಬರುತ್ತೆ. ಚಿಲ್ಕಾ ಲೇಕ್ ಇಲ್ಲಿದೆ ನೋಡ್ರಿ, ಚಿಲ್ಕಾ ಲೇಕ್. ಸೊ ಉಲಾರ್ ಸರೋವರ ಇಲ್ಲಿ ಕಂಡು ಬರುತ್ತೆ, ಚಿಲ್ಕಾ ಲೇಕ್ ಒಡಿಸ್ಸಾದಲ್ಲಿ. ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಆಮೇಲೆ ಭಾರತದ ಅತಿ ಉದ್ದವಾದ ಸರೋವರ ವೆಂಬನಾಡ್ ಸರೋವರ ಇಲ್ಲಿ ನೋಡ್ರಿ, ಲಾಂಗೆಸ್ಟ್ ಅತಿ ಉದ್ದವಾದ ಸರೋವರ ಯಾವ್ದಂತಂದು ಹೇಳಿದ್ರೆ ವೆಂಬನಾಡ್ ಸರೋವರ ಕೇರಳದಲ್ಲಿ ಕಂಡು ಬರುತ್ತೆ. ಭಾರತದ ಅತಿ ಉದ್ದವಾದ ಸರೋವರ ವೆಂಬನಾಡ್ ಸರೋವರ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರೆ ನಿಮ್ಗೆ, ಭಾರತದ ಅತಿ ದೊಡ್ಡ ಕೃತಕ ಸರೋವರ ಯಾವುದು? ಅಂದ್ರೆ ಕೃತಕವಾಗಿ ನಿರ್ಮಾಣ ಮಾಡಿದ ಸರೋವರ ಯಾವುದು, ದೊಡ್ಡದ ಯಾವ್ದು ಅಂತಂದು ಕೇಳಿದ್ರೆ ಗೋವಿಂದ್ ವಲ್ಲಭ್ ಪಂತ್ ಸಾಗರ್. ಯಾವ್ದಪ್ಪ ಅಂತಂದು ಹೇಳಿದ್ರೆ ಗೋವಿಂದ್ ವಲ್ಲಭ್ ಪಂತ್ ಸಾಗರ್ ಅಂತ ಹೇಳ್ತೀವಿ. ಇದನ್ನ ಯಾವ ನದಿ ಕಟ್ಟಿದಾರೆ ಅಂತಂದು ಹೇಳಿದ್ರೆ ರಿಹಾಂದ್ ನದಿ ಕಟ್ಟಿದ್ದಾರೆ. ರಿಹಾಂದ್ ನದಿ ಕಟ್ಟಿರುವ ಜಲಾಶಯ ಇದು, ಇದನ್ನ ನಾವು ಕೃತಕ ಸರೋವರ ಅಂತಂದು ಹೇಳ್ತೀವಿ. ರಿಹಾಂದ್ ನದಿ ಯಾವ ನದಿ ಉಪನದಿ ಆಗೈತೆ? ಸೋನ್ ನದಿ. ಸೋನ್ ನದಿ ಯಾವ ನದಿ ಉಪನ ಆಗೈತೆ? ಗಂಗಾ ನದಿಯ ಉಪನದಿ ಆಗೈತೆ. ಸೊ ಈ ತರ ಏನಂತಂದು ಹೇಳಿದ್ರೆ ಸ್ವಲ್ಪ ಡೀಟೇಲ್ ಆಗಿ ಅಕ್ಕಡದೇ ಈ ಕಡೆ ಸ್ವಲ್ಪ ಆಜುಬಾಜು ಅಂತ ಹೇಳ್ತೀವಲ್ಲ, ಅದನ್ನು ಸ್ವಲ್ಪ ಏನಂತಂದು ಹೇಳಿದ್ರೆ ತಿಳ್ಕೊಂಡಿರ್ರಿ, ಈಸಿಯಾಗಿ ನೆನ್ಪುಳಿತಾವ್. ನೆಕ್ಸ್ಟ್ ನೋಡ್ರಿ, ಸಮ್ ಇಂಪಾರ್ಟೆಂಟ್ ಸರೋವರಗಳ ಯಾವ್ಯಾವು ನಮ್ಮ ಭಾರತ ಅಂತ ಬಂದಾಗ? ಫಸ್ಟ್ ಒನ್ ಯಾವ್ದಂತಂದು ಹೇಳಿದ್ರೆ ಪುಲಿಕಾಟ್ ಸರೋವರ. ಇಲ್ಲಿ ನೋಡ್ತೀವಿ ಪುಲಿಕಾಟ್ ಸರೋವರ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದು ಹೇಳಿದ್ರೆ ಇಲ್ಲಿ ಒಂದು ಪಕ್ಷಿಧಾಮ ಕಂಡು ಬರುತ್ತೆ. ಯಾವುದು? ಪುಲಿಕಾಟ್ ಪಕ್ಷಿಧಾಮ ಅಂತ ಹೇಳ್ತೀವಿ. ಆಮೇಲೆ ಪುಲಿಕಾಟ್ ಸರೋವರದ ಮಧ್ಯ ಏನಂತಂದು ಹೇಳಿದ್ರೆ ಒಂದೇನೈತಿ, ಇಲ್ಲಿ ಪ್ರದೇಶದಲ್ಲಿ ಒಂದು ದ್ವೀಪ ಐತೆ. ಆ ದ್ವೀಪನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇಸ್ರೋದವರು ಯೂಸ್ ಮಾಡ್ತಾರೆ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಆಗಿ ಪುಲಿಕಾಟ್ ಸರೋವರ. ಅದ್ ಇನ್ನೊಂದು ಕ್ವಶನ್ ಹೆಂಗ್ ಕೇಳ್ತಾರೆ ಅಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಥವಾ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಪುಲಿಕಾಟ್ ಸರೋವರದ ಮಧ್ಯ ಕಂಡು ಬರುತ್ತ. ಎಲ್ಲಿ? ಪುಲಿಕಾಟ್ ಸರೋವರದ ಮಧ್ಯ. ಆಮೇಲೆ ಇನ್ನೊಂದು ಲೋಕ್ತಾಕ್ ಸರೋವರ ಕಂಡು ನೋಡ್ರಿ. ಲೋಕ್ತಾಕ್ ಇದೆಲ್ಲಿ ಕಂಡು ಬರುತ್ತೆ ಅಂದ್ರೆ ಮಣಿಪುರ ರಾಜ್ಯದಲ್ಲಿ ಕಂಡು ಬರುತ್ತೆ. ಲೋಕ್ತಾಕ್ ಸರೋವರ ಮಣಿಪುರದಲ್ಲಿ ಕಂಡು ಬರುತ್ತೆ. ಇದ್ಯಾಕೆ ಇಂಪಾರ್ಟೆನ್ಸ್ ಅಂತಂದು ಹೇಳಿದ್ರೆ ಪ್ರಪಂಚದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಹೊಂದೈತೆ. ತೇಲುವ ನ್ಯಾಷನಲ್ ಪಾರ್ಕ್, ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ. ತೇಲುವ ರಾಷ್ಟ್ರೀಯ ಉದ್ಯಾನವನವನ್ನ ಹೊಂದೈತೆ ಲೋಕ್ತಾಕ್ ಸರೋವರ. ಅದ್ರ ಹೆಸರು ಏನಂತಂದು ಹೇಳಿದ್ರೆ ಕೈಬುಲ್ ಲಾಮ್ಜಾವು. ಬರ್ಕೊಡ್ರಿ ಏನು? ಕೈಬುಲ್ ಲಾಮ್ಜಾವು ಅಂತ ಹೇಳ್ತೀವಿ. ಕೈಬುಲ್ ಲಾಮ್ಜಾವು. ಸೊ ಇದೇನಂತಂದು ಹೇಳಿದ್ರೆ ಒಂದು ತೇಲುವ ಉದ್ಯಾನವನ ಆಗಿತ್ತು. ಅದು ಎಲ್ಲಿ ಕಂಡು ಬರುತ್ತೆ? ಲೋಕ್ತಾಕ್ ಸರೋವರದಲ್ಲಿ ಕಂಡು ಬರುತ್ತೆ. ಆಮೇಲೆ ನೋಡ್ರಿ ದಾಲ್ ಸರೋವರ, ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ದಾಲ್ ಸರೋವರ ಇದು ಶ್ರೀನಗರದಲ್ಲಿ ಕಂಡು ಬರುತ್ತೆ, ಶ್ರೀನಗರ. ಸೊ ಅದನ್ನ ನಾವೇನಂತ ಹೇಳ್ತೀವಿ ಅಂತಂದು ಹೇಳಿದ್ರೆ ಕಾಶ್ಮೀರದ ಕಿರೀಟ ಅಂತ ಹೇಳ್ತೀವಿ. ದಾಲ್ ಸರೋವರವನ್ನ ಏನಂತ ಕರಿತೀವಿ? ಕಾಶ್ಮೀರದ ಕಿರೀಟ ಅಂತ ಹೇಳ್ತೀವಿ. ಶ್ರೀನಗರದಲ್ಲಿ ಕಂಡು ಬರುತ್ತೆ. ಆಮೇಲೆ ಶ್ರೀನಗರದ ಒಡವೆ ಅಂತಾನು ಕರಿತೀವಿ ಇದನ್ನ, ದಾಲ್ ಸರೋವರನ. ಸೊ ಇಲ್ಲೇ ಇದ ಸರೋವರದ ಪಕ್ಕನ ಏನೈತೆ ಅಂತ ಹೇಳಿದ್ರೆ ತುಲಿಪ್ ಗಾರ್ಡನ್ ಐತೆ ನೋಡ್ರಿ. ತುಲಿಪ್ ಗಾರ್ಡನ್ ಕೂಡ ಏನಂತಂದು ಹೇಳಿದ್ರೆ ದಾಲ್ ಸರೋವರದ ಪಕ್ಕನ ಐತೆ. ಇವೇನಂತಂದು ಹೇಳಿದ್ರೆ ನಮ್ ಭಾರತದ ಆಯ್ತು. ಆಮೇಲೆ ನೀನ್ ನೆಕ್ಸ್ಟ್ ನೋಡ್ರಿ, ನಮ್ ಪ್ರಪಂಚದ ಅಂತ ಬಂದಾಗ ಸಮ್ ಇಂಪಾರ್ಟೆಂಟ್ ಸರೋವರ್ಗಳು ಬರ್ತಾವ, ಅವುಗಳನ್ನಷ್ಟೇ ನೋಡ್ತಾ ಹೋಗೋಣ, ಎಲ್ಲಾನು ಸ್ಟಡಿ ಮಾಡೋದ್ಬೇಡ. ಫಸ್ಟ್ ಒನ್ ಯಾವ್ದಂತಂದು ಹೇಳಿದ್ರೆ ಕ್ಯಾಸ್ಪಿಯನ್ ಸಮುದ್ರ. ಇಲ್ಲಿ ನೋಡ್ರಿ ಕ್ಯಾಸ್ಪಿಯನ್ ಸಮುದ್ರ. ಸೊ ಪ್ರಪಂಚದ ಅತಿ ದೊಡ್ಡ ಸರೋವರ ಅಂತ ಹೇಳ್ತೀವಿ. ಪ್ರಪಂಚದ ಅತಿ ದೊಡ್ಡ ಸರೋವರ ಯಾವುದು? ಕ್ಯಾಸ್ಪಿಯನ್ ಸರೋವರ. ಆಮೇಲೆ ಇನ್ನೊಂದು ನೋಡ್ರಿ ಲೇಕ್ ಬೈಕಾಲ್. ಬೈಕಾಲ್ ಬರುತ್ತೆ ನೋಡ್ರಿ, ಬೈಕಾಲ್ ಸರೋವರ. ಇದ್ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರಪಂಚದ ಆಳವಾದ ಸರೋವರ. ಪ್ರಪಂಚದ ಆಳವಾದ ಸರೋವರ ಅಂತ ಹೇಳ್ತೀವಿ. ವಿಶೇಷ ಏನಂದ್ರೆ
1996 ಯುನೆಸ್ಕೋದವರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಗುರುತು ಮಾಡ್ತಾರ, ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸ್ತಾರ. ಯಾವ್ದನ್ನ? ಲೇಕ್ ಬೈಕಾಲ್ ಅನ್ನ 1996 ಪ್ರಪಂಚದ ಅತಿ ಆಳವಾದ ಸರೋವರ ಆಗಿತ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ ಟಾಂಗಾನಿಕಾ, ಲೇಕ್ ಟಾಂಗಾನಿಕಾ ಯುರೋಪ್ ಅಲ್ಲಿ ಕಂಡು ಬರುತ್ತೆ ನೋಡ್ರಿ, ಲೇಕ್ ನೋಡ್ರಿ ಲೇಕ್ ಟಾಂಗಾನಿಕಾ. ಸೊ ಇದ್ಯಾಕೆ ಇಂಪಾರ್ಟೆನ್ಸ್? ಪ್ರಪಂಚದ ಅತಿ ಉದ್ದವಾದ ಸರೋವರ ಇದು, ಪ್ರಪಂಚದ ಅತಿ ಉದ್ದವಾದ ಸರೋವರ ಲೇಕ್ ಟಾಂಗಾನಿಕಾ. ಆಮೇಲೆ ಇನ್ನೊಂದು ವಿಶೇಷ, ಎರಡನೇ ಆಳವಾದ ಫಸ್ಟ್ ಆಳವಾದ ಅಂತಂದ ಯಾವ್ದಂತ ಬರುತ್ತೆ? ಅತಿ ಆಳವಾದ ಲೇಕ್ ಬೈಕಲ್, ಲೇಕ್ ಬೈಕಲ್ ಆದ ನಂತರ ಸೆಕೆಂಡ್ ಆಳವಾದ ಸರೋವರ ಯಾವ್ದಂತಂದ ಹೇಳಿದ್ರೆ ಲೇಕ್ ಟಾಂಗಾನಿಕಾ. ಆಮೇಲೆ ಅತಿ ಉದ್ದವಾದ ಸರೋವರನು ಕೂಡ ಲೇಕ್ ಟಾಂಗಾನಿಕಾ, ಇದು ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಸದೇ ತರ ನೋಡ್ರಿ, ಲೇಕ್ ಟಾನಾ ಆಗಿರ್ಬೋದು, ಲೇಕ್ ತುರ್ಕಾನಾ ಆಗಿರ್ಬೋದು, ಲೇಕ್ ಟಾಂಗಾನಿಕಾ, ಲೇಕ್ ನಾಸಾ ಇವೇನಿದಾವಲ್ಲ, ಇವೇನಾಗ್ತಿದಾವ ಅಂತಂದ ಹೇಳಿದ್ರೆ ಭೂಮಿಯ ಸ್ತರಭಂಗಗಳ ಚಲನೆಯಿಂದ ರೆಡಿ ಆಗ್ತಿದಾವ. ಸೊ ಆಫ್ರಿಕಾದ ಈ ಕಡೆ ನೋಡ್ರಿ, ಇಲ್ಲೇನಂತಂದ ಹೇಳಿದ್ರೆ ಭೂಮಿ ಬಿರುಕು ಬೀಳ್ತಾ ಐತೆ. ಸೊ ಇದು ಈ ಕಡೆ ಮೂವ್ ಆಗ್ತಿದೆ, ಇದು ಈ ಕಡೆ ಮೂವ್ ಆಗ್ತಿದೆ. ಸೊ ಇವೆರಡು ಮೂವ್ ಆಗ್ತಾ ಇರೋದ್ರಿಂದ ಸ್ತರಭಂಗಗಳು ಪ್ಲೇಟ್ಸ್ ಅಂತ ಹೇಳ್ತೀವಿ, ಅವು ಏನು ಅಂತ ಹೇಳಿದ್ರೆ ಒಂದಕ್ಕೊಂದು ದೂರ ಸರಿತಾ ಇರೋದ್ರಿಂದ, ಡೈವರ್ಜೆನ್ಸ್ ಆಗ್ತಾ ಇರೋದ್ರಿಂದ ಏನಾಗ್ತಿದೆ ಇಲ್ಲಿ ಸರೋವರಗಳು ಉಂಟಾಗ್ತಿದಾವ. ಅವೇ ಲೇಕ್ ಟಾಂಗಾನಿಕಾ, ಲೇಕ್ ನ್ಯಾಸಾ ಅಂತಂದು ಹೇಳ್ತೀವಿ. ಸೊ ಅದರಲ್ಲಿ ಲೇಕ್ ಟಾಂಗಾನಿಕಾ ಅತಿ ಉದ್ದವಾದ ಸರೋವರ ಆಗೈತೆ ಪ್ರಪಂಚದ್ದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸುಪೀರಿಯರ್ ಅಂತ ಬರುತ್ತೆ, ಗ್ರೇಟ್ ಲೇಕ್ಸ್ ಗಳಲ್ಲಿ ಇಲ್ಲಿ ಬರುತ್ತೆ ಸುಪೀರಿಯರ್ ಸರೋವರ. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಹೇಳ್ತೀವಿ ಇದನ್ನ, ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅತಿ ದೊಡ್ಡ ಸರೋವರ ಅಂತ ಬಂದಾಗ ಕ್ಯಾಸ್ಪಿಯನ್, ಸುಪೀರಿಯರ್ನ ಏನಂತ ಕರಿತೀವಿ, ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಕರಿತೀವಿ. ಇನ್ನೊಂದು ಇಂಪಾರ್ಟೆಂಟ್ ಲೇಕ್ ವಿಕ್ಟೋರಿಯಾ ಅಂತ ಬರುತ್ತೆ, ಇಲ್ಲಿದೆ ನೋಡ್ರಿ ಲೇಕ್ ವಿಕ್ಟೋರಿಯಾ, ಇಲ್ಲಿ ಮಾರ್ಕ್ ಮಾಡಿದಾರೆ ನೋಡ್ರಿ ಲೇಕ್ ವಿಕ್ಟೋರಿಯಾ. ಸೊ ಇದರ ವಿಶೇಷ ಏನಂತಂದ ಹೇಳಿದ್ರೆ ಇದು ಆಫ್ರಿಕಾದ ಅತಿ ದೊಡ್ಡ ಸರೋವರ, ಆಫ್ರಿಕಾದ ಅತಿ ದೊಡ್ಡ ಸರೋವರ ಯಾವುದು? ಲೇಕ್ ವಿಕ್ಟೋರಿಯಾ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ 0 ಡಿಗ್ರಿ ಐತೆ ನೋಡ್ರಿ, ಇದು ಈಕ್ವೇಟರ್ ಮೇಲೆ ಐತೆ. ಲೇಕ್ ವಿಕ್ಟೋರಿಯಾ ಮೇಲೆ ಏನಂತಂದ ಹೇಳಿದ್ರೆ 0 ಡಿಗ್ರಿ ಸಂಭಾಜಕ ವೃತ್ತ ಹಾದು ಹೋಗುತ್ತೆ, ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಂಭಾಜಕ ವೃತ್ತದ ಮೇಲಿರುವ ಏಕೈಕ ಸರೋವರ ಇದು ಲೇಕ್ ವಿಕ್ಟೋರಿಯಾ ಸರೋವರ. ಯಾಕಂತ ಹೇಳಿದ್ರೆ ಅದು ಫುಲ್ ದೊಡ್ಡದಾಗೈತೆ. ಸೊ ಅದರಿಂದ ನೆಕ್ಸ್ಟ್ ನೋಡ್ರಿ, ನಾನು ಆಗ್ಲೇ ಹೇಳಿದೆ ಗ್ರೇಟ್ ಲೇಕ್ಸ್ ಅಂತಂದು ಹೇಳಿದ್ವಿ ನಾವು. ಗ್ರೇಟ್ ಲೇಕ್ಸ್ ಅಂತ ಬಂದಾಗ 5 ಬರ್ತಾವ. ಗ್ರೇಟ್ ಲೇಕ್ಸ್ ಯಾವ್ಯಾವ ಅಂತಂದು ಹೇಳಿದ್ರೆ ಲೇಕ್ ಸುಪೀರಿಯರ್, ಆಮೇಲೆ ಲೇಕ್ ಮಿಚಿಗನ್, ಲೇಕ್ ಹ್ಯೂರಾನ್, ಲೇಕ್ ಓಂಟಾರಿಯೋ ಮತ್ತು ಲೇಕ್ ಐರಿ ಅಂತಂದು ಹೇಳಿ ಈ 5 ಸರೋವರಗಳನ್ನ ಸೇರಿ ಏನಂತಂದು ಹೇಳಿದ್ರೆ ಗ್ರೇಟ್ ಲೇಕ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅತಿ ದೊಡ್ಡ ಸರೋವರ ಯಾವುದು? ಇದ್ ನೋಡ್ರಿ, ಅತಿ ದೊಡ್ಡದು ಯಾವ್ದಪ್ಪ ಅಂತಂದು ಹೇಳಿದ್ರೆ ಲೇಕ್ ಸುಪೀರಿಯರ್. ಈ 5ರಲ್ಲಿ ಅತಿ ಚಿಕ್ಕದು ಯಾವ್ದಂತಂದು ಹೇಳಿದ್ರೆ ಲೇಕ್ ಓಂಟಾರಿಯೋ. ಲೇಕ್ ಓಂಟಾರಿಯೋ ಏನಂತಂದು ಹೇಳಿದ್ರೆ ಅತಿ ಚಿಕ್ಕದಾಗಿರೋದು. IAS ಮತ್ತು KAS ಗಳಲ್ಲಿ ಕ್ವಶನ್ ಏನ್ ಕೇಳ್ತಾರೆ ಅಂತಂದು ಹೇಳಿದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಬರೀರಿ, ಇಲ್ಲ ಪೂರ್ವದಿಂದ ಪಶ್ಚಿಮಕ್ಕೆ ಅನುಕ್ರಮವಾಗಿ ಬರೀರಿ, ಇಲ್ಲ ಅಂತಂದು ಹೇಳಿದ್ರೆ ದೊಡ್ಡದಿಂದ ಚಿಕ್ಕದಾಗಿರೋದಕ್ಕೆ ಅನುಕ್ರಮವಾಗಿ ಬರೀರಿ ಅಂತ ನಿಮ್ ಕ್ವಶನ್ ಕೇಳ್ತಾರೆ. ಬಟ್ ಅದ್ರ ನಮಗೆ ಇಲ್ಲಿ ಏನ್ ಕ್ವಶನ್ ಕೇಳ್ತಾರೆ ಅಂತಂದು ಹೇಳಿದ್ರೆ ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವ್ದು ಅಂತ ಕೇಳ್ತಾರೆ, ಲೇಕ್ ಸುಪೀರಿಯರ್. ಸೊ ಅದೇ ತರ ಇನ್ನೊಂದೇನಂತಂದು ಹೇಳಿದ್ರೆ ಕ್ವಶನ್ ಏನ್ ಬರುತ್ತೆ ಅಂತಂದು ಹೇಳಿದ್ರೆ ಇವೆಲ್ಲ ಎರಡು ಎಲ್ಲಾನು ಬಾರ್ಡರ್ ಆಗಿದಾವ. ಸೊ ಈ ತರ ಏನಂತಂದು ಹೇಳಿದ್ರೆ ಬಾರ್ಡರ್ ಆಗಿದಾವ ಕೆನಡಾ ಮತ್ತು ಮೇಲ್ಗಡೆ ಕೆನಡಾ ಐತೆ, ಕೆಳಗಡೆ US ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಐತೆ. ಬಟ್ ಆದ್ರೆ ಒಂದೇ ಒಂದ್ ಏನಂತಂದು ಹೇಳಿದ್ರೆ ಸರೋವರ ಫುಲ್ ಅಮೆರಿಕಾದಲ್ಲಿ ಕಂಡು ಬರುತ್ತೆ, USAದಲ್ಲಿ ಕಂಡು ಬರುತ್ತೆ, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕಂಡು ಬರುತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕಂಡು ಬರುವ ಏಕೈಕ ಸರೋವರ ಯಾವ್ದಂತಂದು ಹೇಳಿದ್ರೆ ಕಂಪ್ಲೀಟ್ ಆಗಿ ಗ್ರೇಟ್ ಲೇಕ್ಸ್ ಗಳಲ್ಲಿ ಲೇಕ್ ಮಿಚಿಗಾನ್. ಸೊ ಇದ್ರ ಪಕ್ಕನೇ ಅಂತ ಏನಂತಂದ ಹೇಳಿದ್ರೆ ಚಿಕಾಗೋ ಸಿಟಿ ಕಂಡು ಬರುತ್ತೆ. ಚಿಕಾಗೋ ಯಾಕೆ ಇಂಪಾರ್ಟೆಂಟ್? ಚಿಕಾಗೋ 1893ರಲ್ಲಿ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಏನಂತಂದು ಹೇಳಿದ್ರೆ ನಮ್ಮ ಹಿಂದೂ ಧರ್ಮದ ಹೆಮ್ಮೆಯನ್ನ ಕೀರ್ತಿಯನ್ನ ಉತ್ತುಂಗಕ್ಕೆ ಏರಿಸಿರ್ತಾರೆ. 1893 ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಭಾಗವಹಿಸಿರ್ತಾರೆ, ಇದನ್ನ ನೆನ್ಪಿಟ್ಕೊಡ್ರಿ. ಸದಾದ ನಂತರ ನೋಡ್ರಿ ಸಮ ಇಂಪಾರ್ಟೆಂಟ್, ಪ್ರಪಂಚದ ಅತಿ ಹೆಚ್ಚು ಲವಣತೆಯನ್ನ, ಅತಿ ಹೆಚ್ಚು ಖನಿಜ ಲವಣಾಂಶಗಳನ್ನ ಮತ್ತು ಉಪ್ಪನ್ನ ಹೊಂದಿರೋದನ್ನ ನಾವೇನಂತ ಕರಿತೀವಿ? ಲವಣತೆ ಅಂತ ಕರಿತೀವಿ. ಸೊ ಇವನ್ ಕುಡಿಯೋದಲ್ಲ, ಸೊ ಮುಟ್ಟಿದ್ರು ಕೂಡ ಒಂಥರ ಕಚ್ಚಿ ಬಿಡೋಕ್ ಸ್ಟಾರ್ಟ್ ಆಗುತ್ತೆ, ಅಷ್ಟೊಂದು ಲವಣತೆಯನ್ನು ಹೊಂದಿರ್ತಾವ. ಸೊ ಅದ್ರಲ್ಲಿ ಫಸ್ಟ್ ಯಾವ್ದಂತ ಹೇಳಿದ್ರೆ ಟರ್ಕಿಯ ವ್ಯಾನ್ ಸರೋವರ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವ್ಯಾನ್ ಸರೋವರ 330 PPM ಇರುತ್ತೆ. ಟರ್ಕಿಯ ವ್ಯಾನ್ ಸರೋವರ ಅತಿ ಹೆಚ್ಚು ಲವಣತೆಯನ್ನ ಹೊಂದಿರುವ ಜಲಭಾಗವಾಗಿತ್ತು. ಅದಾದ ನಂತರ ನೆಕ್ಸ್ಟ್ ಬರೋದು ಮೃತ್ಯ ಸಮುದ್ರ, ಡೆಡ್ ಸಿ ಅಂತ ಹೇಳ್ತೀವಿ.
ಮೃತ್ಯು ಸಮುದ್ರ ಅಥವಾ ಡೆಡ್ ಸಿ ಅಂತ ಹೇಳ್ತೀವಿ, ಜೋರ್ಡಾನಲ್ಲಿ ಕಂಡು ಬರುತ್ತೆ. ಥರ್ಡ್ ಒಂದು ನಮ್ಮ ಭಾರತದ ಸಾಂಬಾರ್ ಸರೋವರ, ಆಮೇಲೆ ಕೆಂಪು ಸಮುದ್ರ ಈ ತರ ಬರ್ತಾವ. ನೆನ್ಪಿಟ್ಕೊಡ್ರಿ, ಫಸ್ಟ್ ಒಂದು ಟರ್ಕಿಯ ವ್ಯಾನ್ ಸರೋವರ, ಅತಿ ಹೆಚ್ಚು ಲವಣತೆಯನ್ನ ಹೊಂದಿರೋದು ನಮ್ಮ ಭಾರತದಲ್ಲಿ ಸಾಂಬಾರ್ ಸರೋವರ ಅತಿ ಹೆಚ್ಚು ಲವಣತೆಯನ್ನ ಹೊಂದೈತೆ. ನೆಕ್ಸ್ಟ್ ನೋಡ್ರಿ, ದಕ್ಷಿಣ ಭಾರತದ ನದಿಗಳು. ದಕ್ಷಿಣ ಭಾರತದ ನದಿಗಳಂತ ನಾವು ನೋಡ್ತಾ ಹೋಗ್ತೀವಿ, ಬಟ್ ಆದ್ರೆ ಸಿಂಪಲ್ ಆಗಿ ನಾ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದನ್ನು. ಒಂದೊಂದು ನದಿಯನ್ನು ನಾನು ಫುಲ್ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಇಂದ ಹೇಳ್ತಾ ಹೋಗ್ತೀನಿ, ಒಂದೊಂದು ವಿಡಿಯೋದಲ್ಲಿ ಒಂದೊಂದು ನದಿಗಳ ಬಗ್ಗೆ, ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ನೋಡ್ತಾ ಹೋಗ್ರಿ ಯಾವ್ಯಾವ ನದಿಗಳು ಅಂತ ಬರ್ತಾವ ಅಂತಂದ ಹೇಳಿ. ಸೊ ಫಸ್ಟ್ ಮೇಲ್ಗಡೆ ಅಂತ ಬಂದಾಗ ಸಿಂಧು ನದಿ ಮತ್ತು ಅದರ ಉಪನದಿಗಳು ಬರ್ತಾವ. ಸಿಂಧು ನದಿ ಮತ್ತು ಅದರ ಉಪನದಿಗಳು, ಸಿಂಧು ನದಿ ಮತ್ತು ಅದರ ಉಪನದಿಗಳು ನೋಡ್ರಿ. ಸಿಂಧು ನದಿ ಇಲ್ಲಿ ಹಾದೋಗೈತೆ. ಸೊ ಅದಾದ ನಂತರ ನೆಕ್ಸ್ಟ್ ಜೀಲಮ್, ಅದರ ಉಪನದಿ ಚಿನಾಬು, ಆಮೇಲೆ ರಾವಿ, ಬಿಯಾಸ್, ಸಟ್ಲೇಜ್. KS ಮತ್ತು IS ಅಲ್ಲಿ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ ಉತ್ತರ ದಕ್ಷಿಣವಾಗಿ ಕ್ರಮವಾಗಿ ಬರೆಯ ಅಂತ ಕೇಳ್ತಾರೆ. ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ, ಆಮೇಲೆ ಸೈಜ್ ಮೇಲೂ ಕೇಳ್ಬೋದು. ಸೊ ಈ ತರ ಕೇಳ್ತಾರ. ಆಮೇಲೆ ಅದಕ್ಕಿಂತ ಮುಂಚೆ ಏನಂತ ನೋಡ್ರಿ, 1960ರಲ್ಲಿ ಇಂಡಸ್ ವಾಟರ್ ಟ್ರೀಟಿ ಆಗುತ್ತೆ, ಸಿಂಧು ನದಿ ಒಪ್ಪಂದ ಆಗುತ್ತೆ. ಏನ್ ಇದ್ರ ಇಂಪಾರ್ಟೆನ್ಸ್ ಏನಂತಂತ ಹೇಳಿದ್ರೆ, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ಈ ಮೂರು ನದಿಗಳು ಏನಂತಂದ ಹೇಳಿದ್ರೆ ನಮ್ಮ ಭಾರತಕ್ಕೆ ಸೇರಿದ್ದು. ಉಳಿದ ಮೂರು ನದಿಗಳು ಇಂಡಸ್, ಜೀಲಮ್ ಮತ್ತು ಚಿನಾಬ್, ಈ ಮೂರು ನದಿಗಳು ಯಾವ ಸೇರಿದ್ದು, ಪಾಕಿಸ್ತಾನಕ್ಕೆ ಸೇರಿದ್ದು ಅಂತಂದು ಹೇಳಿ 1960ರಲ್ಲಿ ಸಿಂಧು ವಾಟರ್ ಟ್ರೀಟಿ ಅಥವಾ ಇಂಡಸ್ ವಾಟರ್ ಟ್ರೀಟಿಯನ್ನ ಮಾಡ್ಕೊಂತಾರ. ಯಾರ್ಯಾರ ನಡುವೆ ಆಗುತ್ತಾ, ಜವಾಹರ್ಲಾಲ್ ನೆಹರು ಮತ್ತು ಅಯೂಬ್ ಖಾನ್ ನಡುವೆ ಇಂಡಸ್ ವಾಟರ್ ಟ್ರೀಟಿ ಆಗುತ್ತೆ. ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಸಿಂಪಲ್ ಆಗಿ ಕೇಳ್ತಾ ಹೋಗ್ರಿ. ಸೊ ನೆನ್ಪಿಟ್ಕೊಡ್ರಿ ಅಷ್ಟೇ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾನೆ ಹೋಗೋಣ. ಸಿಂಧು ನದಿ ಏನಂತ ಹೇಳಿದ್ರೆ ಟೋಟಲ್ ಆಗಿ 2780 ಕಿಲೋಮೀಟರ್ ಹರಿಯುತ್ತೆ. ಸೊ ಅದು ಹುಟ್ಟಿದ ಸ್ಥಳದಿಂದ ಮಾನಸರೋವರ್, ನಿಯರ್ ಮಾನಸರೋವರ್ ತೀರದಿಂದ ಅರಬ್ಬಿ ಸಮುದ್ರ ಸೇರುವವರೆಗೂ 2780 ಕಿಲೋಮೀಟರ್ ಏನಂತ ಹೇಳಿದ್ರೆ ಹರಿಯುತ್ತೆ. ನೋಡ್ರಿ, ಚಿನಾಬ್ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂತ ಹೇಳಿದ್ರೆ ಚಂದ್ರಭಾಗದಲ್ಲಿ ಹುಟ್ಟುತ್ತೆ. ಆಮೇಲೆ ರಾವಿ ನದಿ ನೋಡ್ರಿ, ರಾವಿ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ ಹೇಳಿದ್ರೆ ರೋಹಟಾಂಗ್ ಪಾಸ್ ಹತ್ರ ಹುಟ್ಟುತ್ತೆ, ರೋಹಟಾಂಗ್ ಪಾಸ್ ಅಲ್ಲಿ ಹುಟ್ಟುತ್ತೆ. ಆಮೇಲೆ ಬಿಯಾಸ್ ನದಿ, ಬಿಯಾಸ್ ಕುಂಡದಲ್ಲಿ ಹುಟ್ಟುತ್ತೆ. ಸಟ್ಲೇಜ್ ನದಿ ನೋಡ್ರಿ, ಸಟ್ಲೇಜ್ ನದಿ ಮಾನಸ ಸರೋವರದ ಹತ್ರ ಹುಟ್ಟುತ್ತೆ. ಆಮೇಲೆ ಇನ್ನೊಂದು ಜೀಲಂ ನದಿ ಎಲ್ಲಿ ಹುಟ್ಟುತ್ತೆ ಅಂತಂದ ಹೇಳಿದ್ರೆ ವೆರಿನಾಗ್ ಹತ್ರ ಹುಟ್ಟುತ್ತೆ. ಆಮೇಲೆ ಇನ್ನೊಂದ್ ಏನ್ ಕ್ವಶನ್ ಕೇಳ್ತಾರೆ ಅಂತಂದ ಹೇಳಿದ್ರೆ, ಶ್ರೀನಗರದ ಹತ್ತಿರ ಹಾದು ಹೋಗುವ ನದಿ ನೋಡ್ರಿ, ಇಲ್ಲಿ ನೋಡ್ರಿ, ಶ್ರೀನಗರದ ಹತ್ತಿರ ಹಾದು ಹೋಗುವ ನದಿ ಯಾವ್ದಪ್ಪ ಅಂತಂದ ಹೇಳಿದ್ರೆ ಜೀಲಂ ನದಿ. ಶ್ರೀನಗರದ ಹತ್ರ ಹಾದು ಹೋಗುವ ನದಿ ಯಾವುದು? ಜೀಲಂ ನದಿ. ಆಮೇಲೆ ಇನ್ನೊಂದ್ ಕ್ವಶನ್ ಕೇಳ್ತಾರ, ಸಿಂಧು ನದಿ ಉಪನದಿಗಳಲ್ಲಿ ಅತಿ ದೊಡ್ಡದಾದ ಸಿಂಧು ನದಿಯ ಉಪನದಿ ಯಾವುದು ಅಂತ ಕೇಳ್ತಾರೆ. ಸಿಂಧು ನದಿಗಿರೋ ಅತಿ ದೊಡ್ಡ ಉಪನದಿ ಯಾವ್ದಪ್ಪ ಅಂತಂದ ಹೇಳಿದ್ರೆ ಚಿನಾಬ್. ನೆನ್ಪಿಟ್ಕೊಡ್ರಿ, ಚಿನಾಬ್ ನದಿ ಏನಂತಂದ ಹೇಳಿದ್ರೆ ಸಿಂಧು ನದಿಯ ಅತಿ ದೊಡ್ಡ ಉಪನದಿ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಬರೋದು ಗಂಗಾ ನದಿ ವ್ಯವಸ್ಥೆ, ಗಂಗಾ ಮತ್ತು ಅದರ ಉಪನದಿಗಳು. ಗಂಗಾ ನದಿ ಎಲ್ಲಿ ಹುಟ್ಟುತ್ತೆ? ಸೊ ಗಂಗೋತ್ರಿಯಲ್ಲಿ ಹುಟ್ಟುತ್ತೆ ಅಂತ ಹೇಳ್ತೀವಿ, ಬಟ್ ಅದರ ಎರಡು ಅದು ಜರಿಗಳು ಬರ್ತಾವ. ಒಂದು ಭಗೀರಥಿ ನದಿ ಗಂಗೋತ್ರಿಯಲ್ಲಿ ಹುಟ್ಟುತ್ತೆ, ಇನ್ನೊಂದು ಅಲಕನಂದಾ ನದಿ ಬದ್ರಿನಾಥಲ್ಲಿ ಹುಟ್ಟುತ್ತೆ. ಅಲಕನಂದಾ ಮತ್ತು ಭಗೀರಥಿ ನದಿಗಳು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ದೇವಪ್ರಯಾಗದಲ್ಲಿ ಬಂದು ಸೇರ್ತಾವ, ಆಮೇಲೆ ಇದು ಗಂಗಾ ನದಿಯಾಗಿ ಹರಿತಾ ಹೋಗುತ್ತೆ. ಸೊ ಹರಿತಾ ಹೋದಂಗೆ ಏನಂತಂದ ಹೇಳಿದ್ರೆ ಹಲವಾರು ಉಪನದಿಗಳು ಬಂದು ಸೇರ್ತಾವ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದು ಅಂತಂದ ಹೇಳಿದ್ರೆ ಯಮುನಾ ನದಿ. ಸೊ ಗಂಗಾ ನದಿ, ಯಮುನಾ ನದಿ, ಯಮುನೋತ್ರಿಯಲ್ಲಿ ಹುಟ್ಟುತ್ತ. ಸೊ ಇವೆರಡು ಬಂದು ಎಲ್ಲಿ ಸೇರ್ತಾವ ಅಂತಂದ ಹೇಳಿದ್ರೆ ಪ್ರಯಾಗ್ರಾಜ್, ಈಗಿನ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಅಲ್ಲಿ ಬಂದು ಸೇರ್ತಾವ. ಅದನ್ನ ಅಲಹಾಬಾದವನ್ನ ನಾವೇನಂತ ಕರಿತೀವಿ? ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಇಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ಕುಂಭಮೇಳ ನಡೆಯುತ್ತ, ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ನೆನ್ಪಿಟ್ಕೊಟ್ರೆ ಅಲಹಾಬಾದ್ ಅಲ್ಲಿ. ಸೊ ಅದೇ ತರ ಇನ್ನಿತರ ಮೂರು ಪ್ರದೇಶಗಳು, ಟೋಟಲ್ ಆಗಿ 4 ಸ್ಥಳಗಳಲ್ಲಿ ಏನತ್ತಂದ ಹೇಳಿದ್ರೆ ಕುಂಭಮೇಳಗಳು ನಡೀತಾವ. ಇನ್ನು ಉಳಿದಿದ್ದು ಪ್ಲೇಸ್ಗಳು ಯಾವ ನೋಡ್ರಿ, ಒಂದು ಅಲಹಾಬಾದ್ ಆಯ್ತು, ಸೆಕೆಂಡ್ ಒನ್ ನಾಸಿಕ್, ಎಲ್ಲಿ ಗೋದಾವರಿ ಇದ್ರಲ್ಲಿ ಬರುತ್ತೆ. ಸೊ ಉಳಿದಿದ್ದು ಇನ್ನೆರಡು ಕುಂಭಮೇಳ ನಡೆಯುವ ಸ್ಥಳಗಳು ಯಾವ ಅಂತ ಸ್ವಲ್ಪ ನೋಡ್ಕೊಳ್ರಿ ನೀವು. ಅದ್ ನಿಮಗೆ ಕ್ವಶನ್. ಅದಾದ ನಂತರ ನೋಡ್ರಿ, ಗಂಗಾ ನದಿ ಉಪನದಿಗಳು ಮತ್ತೆ ಹಲವಾರು ನದಿಗಳು ಬರ್ತಾವ. ಸೊ ಅವುಗಳ ಬಗ್ಗೆ ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ನದಿ ಯಾವ್ದಂತಂದ ಹೇಳಿದ್ರೆ ನರ್ಮದಾ ನದಿ. ಆಮೇಲೆ ತಾಪಿ ನದಿ. ನರ್ಮದಾ ನದಿಯಲ್ಲಿ ಹುಟ್ಟುತ್ತೆ, ಅಮರ್ಕಂಟಕದಲ್ಲಿ ಹುಟ್ಟುತ್ತೆ. ತಾಪಿ ನದಿ ಬುಲ್ತಾಯಲ್ಲಿ ಹುಟ್ಟುತ್ತೆ. ಆಮೇಲೆ ಗೋದಾವರಿ ನದಿ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ. ಆಮೇಲೆ ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ.
ಆಮೇಲೆ ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಇವೆ ಏನಂತಂದು ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ನದಿಗಳು. ಸೊ ನಾವು ಒಂದೊಂದರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಇವಾಗ ನೋಡ್ರಿ, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಂತ ಬಂದಾಗ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಯಾವುದು? ದಾಮೋದರ್ ನದಿ ಅಂತ ಹೇಳ್ತೀವಿ. ಆಮೇಲೆ ಹೂಗ್ಲಿ ನದಿ ಮೇಲೆ ಏನೈತೆ ಅಂತ ಹೇಳಿದ್ರೆ ಕೋಲ್ಕತ್ತಾ ಬಂದರು ಐತೆ. ನದಿಯ ಮೇಲೆ ಇರೋ ಏಕೈಕ ಬಂದರು ಯಾವುದು? ಕೋಲ್ಕತ್ತಾ ಬಂದರು. ಅದು ಯಾವ ನದಿ ಮೇಲೆ ಐತೆ? ಹೂಗ್ಲಿ ನದಿ ಮೇಲೆ ಐತೆ. ಆಮೇಲೆ ಬ್ರಹ್ಮಪುತ್ರ ನದಿ. ಸೊ ಬ್ರಹ್ಮಪುತ್ರ ನದಿಯನ್ನ ಟಿಬೆಟ್ ನಲ್ಲಿ ಏನಂತ ಕರೀತಾರೆ? ಚಮ್ಯುಂಗ್ ಡಂಗ್ ಅಂತ ಕರೀತಾರೆ. ಆಮೇಲೆ ಅಸ್ಸಾಂ ಅಲ್ಲಿ ಏನಂತ ಕರೀತಾರೆ ಅಂದ್ರೆ ಜಮುನಾ ಅಂತ ಕರೀತಾರೆ. ಬ್ರಹ್ಮಪುತ್ರ ನದಿಯನ್ನ ಅಸ್ಸಾಂ ಅಲ್ಲಿ ಜಮುನಾ ಅಂತ ಕರೀತಾರೆ. ಬ್ರಹ್ಮಪುತ್ರ ನದಿ ಏನ್ ಮಾಡೈತೆ ಅಂತ ಹೇಳಿದ್ರೆ ಒಂದು ದೊಡ್ಡ ದ್ವೀಪವನ್ನ ನಿರ್ಮಾಣ ಮಾಡೈತೆ. ಅತಿ ದೊಡ್ಡ ದ್ವೀಪ ಅದು ಯಾವ್ದಂತ ಹೇಳಿದ್ರೆ ಮಜುಲಿ ದ್ವೀಪ ಅಂತ ಹೇಳ್ತೀವಿ. ನಮ್ ಕ್ವಶನ್, ಮಜುಲಿ ದ್ವೀಪ ಯಾವ ನದಿಯಿಂದ ನಿರ್ಮಿತವಾಗಿದೆ ಅಂತ ಕೇಳ್ತಾರ. ಯಾವ ನದಿಯಿಂದ? ಬ್ರಹ್ಮಪುತ್ರ ನದಿಯಿಂದ. ಏನಂತಂದು ಹೇಳಿದ್ರೆ ಮಜುಲಿ ದ್ವೀಪ ನಿರ್ಮಾಣವಾಗೈತೆ. ಸೇಮ್ ಅದೇ ತರ ಕಾವೇರಿ ನದಿಗೆ ಏನಂತಂದು ಹೇಳಿದ್ರೆ ಮೂರು ದ್ವೀಪಗಳು ಬರ್ತಾವ. ಅವು ಯಾವ್ಯಾವ ಅಂತ ನೋಡ್ರಿ. ನಿಮ್ ಕ್ವಶನ್, ಶ್ರೀರಂಗಪಟ್ಟಣ, ಶ್ರೀರಂಗಂ, ಸೊ ಇನ್ನೊಂದು ಯಾವ್ದು ನೋಡ್ರಿ, ಶಿವನ ಸಮುದ್ರ, ಯಾವ್ದು? ಟೋಟಲ್ ಆಗಿ ಮೂರು ದ್ವೀಪಗಳು ಬರ್ತಾವ. ಅವು ಯಾವ್ಯಾವ ಅಂತ ನೀವು ಬರ್ಕೊಡ್ರಿ. ಸೊ ಇವ ಏನಂತಂದು ಹೇಳಿದ್ರೆ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ಇನ್ನೊಂದು ಡ್ಯಾಮ್ಸ್ ಗಳು ಬರ್ತಾವ. ಡ್ಯಾಮ್ಸ್ ಗಳು ಕೃಷ್ಣಾ ನದಿಗೆ ಯಾವ ಬರ್ತಾವ? ಆಲ್ಮಟ್ಟಿ ಡ್ಯಾಮ್ ಬರುತ್ತೆ, ನಾರಾಯಣಪುರ ಡ್ಯಾಮ್ ಬರುತ್ತೆ. ಆಮೇಲೆ ಘಟಪ್ರಭಾ, ಕೃಷ್ಣಾ ನದಿ ಉಪನದಿ ಆದ ಘಟಪ್ರಭಾ ನದಿಗೆ ಹಿಡಕಲ್ ಡ್ಯಾಮ್ ಬರುತ್ತೆ. ಆಮೇಲೆ ಕಾವೇರಿ ನದಿಗೆ KRS ಡ್ಯಾಮು, ಮೆಟ್ಟೂರು ಡ್ಯಾಮು, ತುಂಗಭದ್ರಾ ನದಿಗೆ ಪಂಪಸಾಗರು, ಆಮೇಲೆ ನರ್ಮದಾ ನದಿಗೆ ಇಂದಿರಾಗಾಂಧಿ ಸಾಗರು. ಸೊ ಆಮೇಲೆ ಆಗ್ಲೇ ಒಂದು ಹೇಳಿದೆ, ರಿಹಾಂದ್ ನದಿಗೆ ಗೋವಿಂದ ವಲ್ಲಭ ಪಂತ್ ಸಾಗರ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸಟ್ಲೇಜ್ ನದಿಗೆ ಬಾಕ್ರಾ ನಂಗಲ್ ಅಂತಂದು ಬರ್ತೈತೆ ಡ್ಯಾಮು. ಆಮೇಲೆ ಭಗೀರಥಿ ನದಿಗೆ ತೆಹರಿ ಡ್ಯಾಮ್ ಬರುತ್ತೆ, ತೆಹರಿ ಆಣೆಕಟ್ಟು, ತೆಹರಿ ಡ್ಯಾಮ್. ಇದೇನಂತಂದು ಹೇಳಿದ್ರೆ ಭಾರತದ ಅತಿ ಎತ್ತರದ ಆಣೆಕಟ್ಟು. ಭಾರತದ ಅತಿ ಎತ್ತರದ ಆಣೆಕಟ್ಟು ಯಾವ್ದು ಅಂತಂದು ಹೇಳಿದ್ರೆ ತೆಹರಿ ಡ್ಯಾಮ್. ಯಾವ ನದಿಗೈತೆ? ಭಗೀರಥಿ ನದಿಗೈತೆ. ಆಮೇಲೆ ಅತಿ ಉದ್ದವಾದ ಡ್ಯಾಮ್ ಯಾವುದು? ಅತಿ ಉದ್ದವಾದ ಡ್ಯಾಮ್ ಯಾವುದು? ಹಿರಾಕುಡ್ ಡ್ಯಾಮ್. ಹಿರಾಕುಡ್ ಡ್ಯಾಮ್ ಯಾವ ನದಿಗೈತೆ? ಮಹಾನದಿಗೈತೆ, ಹಿರಾಕುಡ್ ಡ್ಯಾಮ್. ಈ ತರ ಏನಂತಂದು ಹೇಳಿದ್ರೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಪೆರಿಯಾರ್ ಡ್ಯಾಮ್ ಬರುತ್ತೆ ಕೇರಳದಲ್ಲಿ, ಪೆರಿಯಾರ್ ಡ್ಯಾಮ್, ಪೆರಿಯಾರ್ ನದಿಗೆ. ಸೊ ಈ ತರ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಬರ್ತಾವ. ಅವುಗಳನ್ನ ನೆಕ್ಸ್ಟ್ ಮತ್ತೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಇದ್ರ ಮುಂದಿಂದೆಲ್ಲ. ನೆಕ್ಸ್ಟ್ ನೋಡ್ರಿ, ಮಾನ್ಸೂನ್ ರಾಮ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನ್ ನೆನಪು ಬರುತ್ತೆ? ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಆಗುವ ಪ್ರದೇಶ ನಮ್ಮ ಭಾರತ ದೇಶದಲ್ಲಿ ಮಾನ್ಸೂನ್ ರಾಮ್ ಬರುತ್ತೆ. ಮ್ಯಾಪ್ ಅಂತ ಬಂದಾಗ ಈ ಪ್ರದೇಶ ಬರುತ್ತೆ ಮಾನ್ಸೂನ್ ರಾಮ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿರುತ್ತೆ. ಇಲ್ಲಿ ಯಾಕೆ ಮಳೆ ಜಾಸ್ತಿ ಬೀಳ್ತಿದ್ದೆ ಪ್ರದೇಶದಲ್ಲಿ ಯಾಕಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಕಾಸಿ ಬೆಟ್ಟಗಳು ಏನಂತಂದು ಹೇಳಿದ್ರೆ ಅಡ್ಡದಾಗಿ ಬರ್ತಾವ. ಕಾಸಿ ಬೆಟ್ಟಗಳಿರೋದ್ರಿಂದ, ಕಾಸಿ ಬೆಟ್ಟಗಳಿರೋದ್ರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳ ಏನಂತ ಹೇಳ್ತೀನಿ, ನೈಋತ್ಯ ಮಾನ್ಸೂನ್ ಮಾರುತಗಳು ಬರ್ತಾವ. ಎರಡು ಶಾಖೆಗಳಾಗ್ತಾವ, ಒಂದು ಅರಬ್ಬಿ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿ ಶಾಖೆ. ಈ ಎರಡು ಶಾಖೆಗಳು ಬಂದು ಏನಾಗ್ತಾವ ಅಂತಂದು ಹೇಳಿದ್ರೆ ಈ ಕಾಸಿ ಬೆಟ್ಟಗಳ ಹತ್ರ ಬಂದು ಜಾಯಿನ್ ಆಗ್ತಾವ, ಸೇರ್ತಾವ, ಈ ಪ್ರದೇಶದಲ್ಲಿ ಸೇರ್ತಾವ. ಆಮೇಲೆ ಇನ್ನೊಂದೇನಂತಂದು ಹೇಳಿದ್ರೆ ಇಲ್ಲಿ ಕಾಸಿ ಬೆಟ್ಟಗಳು ಅತಿ ಎತ್ತರವಾಗಿರೋದ್ರಿಂದ ಮಳೆಯನ್ನ ಹೊತ್ತು ತರುವ ಮೋಡಗಳನ್ನ ಏನ್ಮಾಡ್ತಾವ ತಡಿತಾವ. ಇಲ್ಲಿ ಈ ತರ ತಡಿಯೋದ್ರಿಂದ ಇಲ್ಲಿ ಏನಾಗತ್ತ? ಅತಿ ಹೆಚ್ಚು ಮಳೆ ಆಗತ್ತ. ಸೊ ಅತಿ ಹೆಚ್ಚು ಮಳೆ ಆಯ್ತು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ನೋಡ್ರಿ, ಅರಬ್ಬಿ ಶಾಖೆನೂ ಅಲ್ಲೇ ಹೋಗುತ್ತ, ಬಂಗಾಳ ಕೊಲ್ಲಿ ಶಾಖೆನೂ ಅಲ್ಲೇ ಹೋಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಮಳೆ ಬೀಳುತ್ತಲ್ಲ. ಸೊ ನಮ್ಮ ಭಾರತದಲ್ಲಿ ಆಮೇಲೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವ್ದು ಅಂತ ಹೇಳಿದ್ರೆ ಮಾನ್ಸೂನ್ ರಾಮ್ ಅಂತ ಹೇಳ್ತೀವಿ. ಆಮೇಲೆ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ರಾಜಸ್ಥಾನದ ರೋಹಿಲಿ. ರಾಜಸ್ಥಾನದ ರೋಹಿಲಿ ಅಂತ ಹೇಳ್ತೀವಿ. ಅದೇ ತರ ನೋಡ್ರಿ, ಟೆಂಪರೇಚರ್ ಅಂತ ಬಂದಾಗ ಅತಿ ಕಡಿಮೆ ಉಷ್ಣತೆಯನ್ನು ಹೊಂದಿರೋ ಪ್ರದೇಶ ಯಾವುದು? ಲೇಹ. ಲೇಹ ಅಂತ ಹೇಳ್ತೀವಿ. ನಮ್ಮ ಭಾರತದ ಅತಿ ಕಡಿಮೆ ಟೆಂಪರೇಚರ್ ನ ಹೊಂದಿರೋದು ಲೇಹ. ಅತಿ ಹೆಚ್ಚು ಟೆಂಪರೇಚರ್ ನ ಹೊಂದಿರೋದು ಗಂಗಾನಗರ್. ಗಂಗಾನಗರ್ ರಾಜಸ್ಥಾನದ ಗಂಗಾನಗರ್ ಏನಂತಂದು ಹೇಳಿದ್ರೆ ಅತಿ ಹೆಚ್ಚು ಉಷ್ಣತೆಯನ್ನ ಹೊಂದಿರುವ ಪ್ರದೇಶ ಆಗಿದೆ. ಅದೇ ತರ ಕರ್ನಾಟಕವನ್ನ ಗಮನಿಸಿದಾಗ ಕರ್ನಾಟಕದ ಅತಿ ಹೆಚ್ಚು ಮಳೆಯಲ್ಲಿ ಬೀಳುತ್ತ ಹುಲಿಕಲ್ಲಿ ಬೀಳುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಹುಲಿಕಲ್ಲಿ ಬೀಳುತ್ತೆ. ಆಮೇಲೆ ಕಡಿಮೆ ಮಳೆಯಲ್ಲಿ ಬೀಳುತ್ತಪ್ಪ ಅಂತಂದು ಹೇಳಿದ್ರೆ ನಾಯಕನಹಟ್ಟಿ. ಕಡಿಮೆ ಮಳೆಯಲ್ಲಿ ಬೀಳುತ್ತ ನಾಯಕನಹಟ್ಟಿಯಲ್ಲಿ ಕಡಿಮೆ ಬೆಳೆ ಬೀಳುತ್ತೆ. ಆಮೇಲೆ ಅದೇ ತರ ನೋಡ್ರೆ ಟೆಂಪರೇಚರ್ ಅಂತ ಬಂದಾಗ ಅತಿ ಹೆಚ್ಚು ಟೆಂಪರೇಚರ್ ಉಷ್ಣತೆಯನ್ನು ಹೊಂದಿರೋದು ಯಾವುದು? ರಾಯಚೂರು. ಆಮೇಲೆ ಅತಿ ಕಡಿಮೆ ಬೀದರ್. ಇವುಗಳನ್ನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ನಮ್ಮ ಭಾರತವನ್ನ ಕನ್ಸಿಡರ್ ಮಾಡಿದ್ರೆ ನಮ್ಮ ಭಾರತ ದೇಶ ಎಲ್ಲೈತೆ? ಉತ್ತರ ಗೋಳಾರ್ಧದಲ್ಲೈತೆ, ಆಮೇಲೆ ಪೂರ್ವದ ಕಡೆ ಐತೆ. ಉತ್ತರಾರ್ಧ ಗೋಳಾರ್ಧದ ಪೂರ್ವದಲ್ಲಿ ಏನಂತಂದು ಹೇಳಿದ್ರೆ ನಮ್ಮ ಭಾರತ ದೇಶ ಕಂಡು ಬರುತ್ತೆ, ಏಷ್ಯಾ ಖಂಡದಲ್ಲಿ ಬರುತ್ತೆ. ಸೊ ನಮ್ಮ ಭಾರತವನ್ನ ನೋಡಿದಾಗ ಸೊ ಯಾವ ಯಾವ ಅಕ್ಷಾಂಶಗಳ ನಡುವೆ ಹಂಚಿಕೊಂಡೈತೆ? 8 ಡಿಗ್ರಿ ಅಕ್ಷಾಂಶದಿಂದ, 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದು 8.4 ಡಿಗ್ರಿ ಅಂತ ಹೇಳ್ತೀವಿ, 37.6 ಡಿಗ್ರಿ ಇವು ಉತ್ತರ ಅಕ್ಷಾಂಶಗಳ ನಡುವೆ ಏನಂತಂದು ಹೇಳಿದ್ರೆ ನಮ್ಮ ಭಾರತ ದೇಶ
ಹಬ್ಬಿಕೊಂಡೈತೆ. ಅದೇ ತರ ಯಾವ ರೇಖಾಂಶಗಳ ನಡುವೆ 68.7 ಡಿಗ್ರಿ ಪೂರ್ವ ರೇಖಾಂಶದಿಂದ 97.25 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಏನಂತಂತ ಹೇಳಿದ್ರೆ ರೇಖಾಂಶಗಳ ನಡುವೆ ನಮ್ಮ ಭಾರತ ದೇಶ ಹಬ್ಬಿಕೊಂಡೈತೆ. ಆಮೇಲೆ ನಿಮ್ ಕ್ವಶನ್ ಕೇಳೋದು, ಉತ್ತರ ಮತ್ತು ದಕ್ಷಿಣವಾಗಿ ಎಷ್ಟು ಡಿಸ್ಟೆನ್ಸ್ ಅನ್ನ ಹೊಂದಿದೆ ಅಂತ ಕೇಳ್ತಾರೆ. ಉತ್ತರ ದಕ್ಷಿಣವಾಗಿ ಎಷ್ಟು ಡಿಸ್ಟೆನ್ಸ್ ಅನ್ನ 3,214 ಕಿಲೋಮೀಟರ್, ಉತ್ತರ ದಕ್ಷಿಣವಾಗಿ 3,214 ಕಿಲೋಮೀಟರ್. ಆಮೇಲೆ ಪೂರ್ವ ಪಶ್ಚಿಮವಾಗಿ ಎಷ್ಟು, 2,933 ಕಿಲೋಮೀಟರ್ ಉದ್ದವನ್ನ ಏನಂತಂದ ಹೇಳಿದ್ರೆ ಹೊಂದೈತೆ. ಆಮೇಲೆ ಇನ್ನೊಂದು ಕ್ವಶನ್ಸ್ ಬರ್ಬೋದು ನಿಮ್ಗೆ, ಉತ್ತರ ತುದಿ ಯಾವುದು, ಭಾರತದ ಉತ್ತರ ತುದಿ ಯಾವುದು, ಇಂದಿರಾ ಕೋಲ್. ಭಾರತದ ಉತ್ತರ ತುದಿ ಇಂದಿರಾ ಕೋಲ್, ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್. ಭೂಭಾಗ ಅಂತ ಕನ್ಸಿಡರ್ ಮಾಡಿದ್ರೆ ಕನ್ಯಾಕುಮಾರಿ. ಇಂದಿರಾ ಪಾಯಿಂಟ್ ಏನಂತಂದ ಹೇಳಿದ್ರೆ ಭಾರತದ ದಕ್ಷಿಣ ತುದಿ. ಆಮೇಲೆ ಪೂರ್ವ ತುದಿ ಯಾವ್ದು ನೋಡ್ರಿ, ಕಿಬೀತು. ಪೂರ್ವ ತುದಿ ಯಾವುದು, ಕಿಬೀತು. ಆಮೇಲೆ ದಕ್ಷಿಣ ತುದಿ, ಸಾರಿ ಪಶ್ಚಿಮ ತುದಿ, ಗುಹಾರ್ ಮೋಟಿ. ಸರ್ ಕ್ರೀಕ್ ಹತ್ರ ಬರುತ್ತ ಗುಹಾರ್ ಮೋಟಿ. ಸೊ ಏನಂತಂದ ಹೇಳಿದ್ರೆ ಅವತರದ ಎಂಡ್ ಪಾಯಿಂಟ್ಗಳು, ನಮ್ಮ ಭಾರತ ದೇಶದ ಎಂಡ್ ಪಾಯಿಂಟ್ಗಳು ಅಂತಂದು ಹೇಳ್ತೀವಿ. ನಮ್ಮ ಭಾರತವನ್ನ ಕನ್ಸಿಡರ್ ಮಾಡಂತಂದ ಹೇಳಿದ್ರೆ ಟೋಟಲ್ ಆಗಿ ಎಷ್ಟು ವಿಸ್ತೀರ್ಣವನ್ನು ಹೊಂದೈತೆ, 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದೈತೆ. ಟೋಟಲ್ ಆಗಿ ವಿಸ್ತೀರ್ಣವನ್ನ ಹೊಂದೈತೆ 32,87,263 ಚದರ ಕಿಲೋಮೀಟರ್. ಸೊ ಇದು ಟೋಟಲ್ ಆಗಿ ನಮ್ಮ ವರ್ಲ್ಡ್ ಅನ್ನ, ಪ್ರಪಂಚವನ್ನ ಕನ್ಸಿಡರ್ ಮಾಡ್ರಿ ಅಂತಂದ ಹೇಳಿದ್ರೆ, ಎಲ್ಲಾ ಖಂಡಗಳನ್ನ ಕನ್ಸಿಡರ್ ಮಾಡ್ರಿ ಅಂತಂದ ಹೇಳಿದ್ರೆ ಅತಿ ದೊಡ್ಡ ದೇಶ ಯಾವುದು, ರಷ್ಯಾ. ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನದಲ್ಲಿತ್ತೆ, 7ನೇ ಸ್ಥಾನದಲ್ಲಿತ್ತೆ. ಆಮೇಲೆ ಪ್ರಪಂಚದ ವಿಸ್ತೀರ್ಣಕ್ಕೆ ಕಂಪೇರ್ ಮಾಡಿದ್ರಿ ಅಂತಂದ ಹೇಳಿದ್ರೆ, ನಮ್ಮ ಭಾರತ ದೇಶ ಎಷ್ಟು ಪರ್ಸೆಂಟೇಜ್ ಐತೆ, 2.4% ಐತೆ. ಪ್ರಪಂಚದ ವಿಸ್ತೀರ್ಣಕ್ಕೆ ಭಾರತವನ್ನ ಕಂಪೇರ್ ಮಾಡ್ರಿ ಅಂತಂದ ಹೇಳಿದ್ರೆ 2.4% ಏನೈತೆ ಅಂತಂದ ಹೇಳಿದ್ರೆ ವಿಸ್ತೀರ್ಣವನ್ನ ಹೊಂದೈತೆ. ಆಮೇಲೆ ನಮ್ಮ ಭಾರತ ದೇಶದ ಭೂಗಡಿಯ ಉದ್ದ ಎಷ್ಟೈತಿ, ಭೂಗಡಿ ಅಷ್ಟೇ, ಸಮುದ್ರ ಗಡಿ ಅಲ್ಲ, ಭೂಗಡಿಯ ಉದ್ದ ಎಷ್ಟು ಹೊಂದೈತೆ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 15,200 ಕಿಲೋಮೀಟರ್. 15,200 ಕಿಲೋಮೀಟರ್ ಏನಂತಂದ ಹೇಳಿದ್ರೆ ಭೂಗಡಿಯನ್ನ ಹೊಂದೈತೆ. ಆಮೇಲೆ ಸಮುದ್ರ ತೀರವನ್ನ ಎಷ್ಟು ಉದ್ದ ಹೊಂದೈತೆ ನೋಡ್ರಿ, ಇದು ಸಮುದ್ರ ತೀರ, ಎಷ್ಟು ಉದ್ದದ ಸಮುದ್ರ ತೀರವನ್ನು ಹೊಂದೈತೆ. ಸೊ ದ್ವೀಪಗಳನ್ನ ಸೇರಿಸಿ, ಲಕ್ಷದ್ವೀಪ್ ಮತ್ತು ಅಂಡಮಾನ್ ಇವುಗಳನ್ನೆಲ್ಲ ಸೇರಿಸಿ ಏನಂತಂದ ಹೇಳಿದ್ರೆ 7,516.5 ಕಿಲೋಮೀಟರ್. 7,516.5 ಕಿಲೋಮೀಟರ್ ಅನ್ನ ಸಮುದ್ರ ತೀರವನ್ನ ಹೊಂದೈತೆ. ಈ ದ್ವೀಪಗಳನ್ನ ಹೊರತುಪಡಿಸಿ ಸೊ ಎಷ್ಟು ಹೊಂದೈತೆ ಅಂತಂದ ಹೇಳಿದ್ರೆ 6,100 ಕಿಲೋಮೀಟರ್ ಸಮುದ್ರ ತೀರವನ್ನ ನಮ್ಮ ಭಾರತ ದೇಶ ಹೊಂದೈತೆ. ನಮ್ಮ ಭಾರತವನ್ನ ಟೋಟಲ್ ಆಗಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಏನ್ ಮಾಡ್ತೀವಿ ಅಂದ್ರೆ ವಿಭಜನೆ ಮಾಡ್ತೀವಿ. ಆಮೇಲೆ ಬಾರ್ಡರ್ಗಳು ಯಾವ್ಯಾವ ಬರ್ತಾವ ನೋಡ್ರಿ, ಬಾರ್ಡರ್ ಅಂತ ಬಂದಾಗ ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ ಯಾವ್ದು ಬರುತ್ತೆ, ರೆಡ್ ಕ್ಲಿಪ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಚೀನಾ ಮತ್ತು ಭಾರತದ ನಡುವೆ ಯಾವ್ದು, ಮ್ಯಾಕ್ಮೋಹನ್ ಲೈನ್ ಬರುತ್ತ. ಆಮೇಲೆ ಡುರ್ಯಾಂಡ್ ಲೈನ್ ನೋಡ್ರಿ, ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ನಡುವೆ ಕೂಡ ಡುರ್ಯಾಂಡ್ ಲೈನ್ ಬರುತ್ತೆ. ಆಮೇಲೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ ನಡುವೆ ಕೂಡ ಏನಂತಂತ ಹೇಳಿದ್ರೆ ಡುರ್ಯಾಂಡ್ ಲೈನ್ ಬರುತ್ತ. ಸೊ ಇವುಗಳು ನೆನ್ಪಿಟ್ಕೊಡ್ರಿ. ಆಮೇಲೆ ಪ್ರಪಂಚದ ಸಮ್ ಇಂಪಾರ್ಟೆಂಟ್ ಯಾವ ಬಾರ್ಡರ್ಗಳು ಅಂತ ನೆನ್ಪಿಟ್ಕೊಡ್ರಿ, ಜರ್ಮನಿ ಫ್ರಾನ್ಸ್ ನಡುವೆ, ಆಮೇಲೆ ಜರ್ಮನಿ ಪೋಲ್ಯಾಂಡ್ ನಡುವೆ, ಆಮೇಲೆ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ನಡುವೆ, ಆಮೇಲೆ USA ಮತ್ತು ಕೆನಡಾ ನಡುವೆ ಯಾವ ಇಂಪಾರ್ಟೆಂಟ್ ಬಾರ್ಡರ್ಗಳು ಬರ್ತಾವ ಅಂತಂದ ಹೇಳಿ ಅದ್ ನಿಮ್ ಕ್ವಶನ್ ಒಂದ್ ಸ್ವಲ್ಪ ನೆನ್ಪಿಟ್ಕೊಡ್ರಿ. ಸೊ ಇದೇನಪ್ಪ ಅಂತಂದ ಹೇಳಿದ್ರೆ ಇಲ್ಲಿವರೆಗೂ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ವಿವರಣೆಯೊಂದಿಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಎಲ್ರೂ ಯೂಸ್ ತಗೊಳ್ಳಿ. ಇನ್ ಜಸ್ಟ್ ಏನಂತಂದ ಹೇಳಿದ್ರೆ 2 ಮಂತ್ಸ್ ಅಷ್ಟೇ ಉಳಿದೈತೆ, 2 ಮಂತ್ಸ್ ಅಷ್ಟೇ. ಸೊ ನಿಮ್ ನೋಡ್ರಿ, PC ಕಾನ್ಫರ್ಮ್ ಆದ ತಕ್ಷಣ ಏನಂತಂದ ಹೇಳಿದ್ರೆ 15 ದಿನದಲ್ಲಿ ಏನಂದ್ರೆ ಎಕ್ಸಾಮ್ ಇರುತ್ತೆ. ಸೊ PC ಕಾನ್ಫರ್ಮ್ ಆದ ನಂತರ ಸ್ಟಡಿ ಮಾಡೋದಕ್ಕಿಂತ ಇವಾಗ ಸ್ವಲ್ಪ ಸ್ವಲ್ಪ 1 ಅವರ್ 2 ಅವರ್ ಸ್ಟಡಿ ಸ್ಟಾರ್ಟ್ ಮಾಡ್ರಿ, ನಿಮ್ಗೆ ಈಸಿಯಾಗಿ ಏನಂತಂದ ಹೇಳಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅವಾಗ ಬರ್ಡನ್ ಆಗಂಗಿಲ್ಲ. ಸೊ ಇವಾಗಿಂದ ಸ್ವಲ್ಪ ಸ್ವಲ್ಪ ಸ್ಟಡಿ ಮಾಡ್ಕೋತ ಹೋಗ್ರಿ. ಸೊ ನಾನು ನಿಮ್ ಜೊತೆ ಇರ್ತೀನಿ, ಡೈಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು.